ಸಂಸ್ಥೆ ಇವತ್ತು ಉದ್ಘಾಟನೆಗೊಳ್ಳಲಿದೆ. ಶ್ರೀಯುತ ಪೌಲ್ ರಾಲ್ಫ್ ಡಿಕೋಸ್ಟಾ ಇವರ ಉದ್ಯಮದ ವಿಸ್ತರಣಾ ಘಟಕ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಲ್ಕಿ ಕಾರ್ನಾಡು ಚರ್ಚಿನ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕೋಸ್ಟಾ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ವಂದನೀಯ ಧರ್ಮಗುರುಗಳಾದಂಥ ಫಾದರ್ ಫ್ರಾನ್ಸಿಸ್ ಸೇವಿಯರ್ ಗೋಮ್ಸ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಮುಲ್ಕಿ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಉಮಾನಾಥ್ ಕೋಟ್ಯಾನ್ ಕೂಡ ನಮ್ಮೊಂದಿಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ಸರ್ಕಾರ ಇದರ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಧರ್ಮದರ್ಶಿ ಶ್ರೀ ಹರಿಕೃಷ್ಣಪ್ಪನವರು ಇವರು ನಮ್ಮೊಂದಿಗಿದ್ದಾರೆ. ರಫ್ತು ಉತ್ತೇಜನ ಮಂಡಳಿ ವಾಣಿಜ್ಯ ಸಚಿವಾಲಯ ಭಾರತ ಸರ್ಕಾರ ಇದರ ಮಾಜಿ ಅಧ್ಯಕ್ಷರಾದಂಥ ವಾಲ್ಟರ್ ಡಿಸೋಜಾ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಮುಲ್ಕಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಲಯನ್ ವಿನೋದ್ ಸಾಲ್ಯಾನ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನೆಲ್ಲ ಸ್ವಾಗತಿಸ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಶೋರೂಮ್ ಉದ್ಘಾಟನೆ ಆಗಲಿಕ್ಕಿದೆ. ಬಂದಂಥ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಅದೇ ರೀತಿ ಮುಲ್ಕಿ ನಗರ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಾದಂಥ ಸುಭಾಷ್ ಶೆಟ್ಟಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಪಾಧ್ಯಕ್ಷರಾದಂಥ ಶ್ರೀ ಸತೀಶ್ ಅಂಚನ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಶೈಲೇಶ್ ಕುಮಾರ್ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂದಂಥ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಈ ಸಂಸ್ಥೆಯ ಯಜಮಾನರಾದಂಥ ರಾಲ್ಫ್ ಡಿಕೋಸ್ಟಾ. ಎಲ್ಲರಿಗೂ ಗುರು ಪೌರ್ಣಮಿಯ ಈ ದಿವಸದ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸುತ್ತಾ, ಜೊತೆಗೆ ಸಹೋದರ ಸಹೋದರಿಯ ಬಾಂಧವ್ಯದ ರಕ್ಷಾಬಂಧನದ ಶುಭಾಶಯಗಳನ್ನು ಅರ್ಪಿಸುತ್ತಾ, ನಮ್ಮ ಕಾರ್ಯಕ್ರಮವು ಇಲ್ಲಿ ಚುಟುಕಾಗಿ ನಡೆಸಿ ನಾವು ಯಜಮಾಡಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಸಕರಿಗೆ ಬೇರೆ 10 ಹಲವಾರು ಕಾರ್ಯಕ್ರಮ, ನಾನು ಕಾರ್ಯಕ್ರಮ ಲಿಸ್ಟ್ ನೋಡಿದ್ದೇನೆ. ಮೊನ್ನೆ ಅಲ್ಲಿ ಹೋಗುವಾಗಲೂ ಒಂದು 1000 ಜನರು ಅಲ್ಲಿ ಸೇರಿದ್ರು. ಏನೋ ನನ್ನ ಅದೃಷ್ಟ, ಒಂದು ನಿಮಿಷದೊಳಗೆ ಪ್ರಥಮವಾಗಿ ನನ್ನನ್ನು ಕರೆದು ನನ್ನ ಅಹವಾಲನ್ನು ಕೇಳಿ ನನ್ನನ್ನು ಕಳಿಸಿದ್ದಾರೆ. ನಾನು ಇವತ್ತು ನೋಡಿದ್ದೇನೆ ಅವರಿಗೆ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ, ಅದೇ ರೀತಿ ಗಿನ್ನಿಗೋಳಿಯಲ್ಲಿ ವಿವಿಧ ಕಡೆಗಳಲ್ಲಿ 10 ಕಾರ್ಯಕ್ರಮಗಳಿದ್ದರೂ ಸಹ ಕ್ಲಪ್ತ ಸಮಯದಲ್ಲಿ ರಾಜಕಾರಣಿಗಳೆಂದ್ರೆ ಸ್ವಲ್ಪ ಲೇಟ್ ಬರುವುದು ಸಂಪ್ರದಾಯ. ಆದರೆ ಕ್ಲಪ್ತ ಸಮಯದಲ್ಲಿ ಯಾವತ್ತು ಸಂಪ್ರದಾಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಸರ್, ನಿಮಗೆ ನಮ್ಮೆಲ್ಲರ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದೆ. ನಮ್ಮ ಧರ್ಮಗುರುಗಳು ಈಗಾಗಲೇ 2 ಕಣ್ಣಿಗಳಿಗೆ ಆಪರೇಷನ್ ಆದರೂ ಸಹ ಕ್ಲಪ್ತ ಸಮಯದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ. ಅವರ ಸಹ ಕಾರ್ಯಕ್ರಮ ನಮ್ಮ ಯಜಮಾಡಿಯಲ್ಲಿ ಇರುವುದರಿಂದ, ಇಲ್ಲಿ ಕೇವಲ ಪ್ರಾರ್ಥನಾ ಕಾರ್ಯಕ್ರಮ ಇರುವುದರಿಂದಾಗಿ ಕ್ಲಪ್ತ ಸಮಯದಲ್ಲಿ ಬಂದು ತನ್ನ ಕಣ್ಣು ನೋವಿದ್ರು ಸಹ ನಮ್ಮೊಂದಿಗೆ ಅವರು ಬಂದಿದ್ದಾರೆ. ನಿಮಗೂ ಸುಭಾದರ್ ಸಿಲ್ವೆಸ್ಟರ್ ಡಿಕಾಸ್ಟರ್ ಅವರಿಗೆ ನಮ್ಮೆಲ್ಲರ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಹಿರಿಯರು ಮಾರ್ಗದರ್ಶಿಗಳು, ನನಗೆ ಯಾವತ್ತೂ ಕರೆದು ಬುದ್ಧಿ ಹೇಳುವಂತ ಹರಿಕೃಷ್ಣ ಪುನರೂರವರು ನಮ್ಮೊಂದಿಗಿದ್ದಾರೆ. ನಿಮಗೂ ಸರ್ ನಮ್ಮೆಲ್ಲರ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಫಾದರ್ ಗೋಮ್ಸ್ರವರು, ನಾನು ಕಳೆದ 10 ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ಬೆಳೆದವ. ಫಾದರ್, ನಿಮಗೂ ಸಹ ನಮ್ಮೆಲ್ಲರ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ನಗರಸಭೆಯ ಅಧ್ಯಕ್ಷರಾದ ಸುಭಾಷ್ ಶೆಟ್ಟಿರವರು ಬಂದಿದ್ದಾರೆ, ನಿಮಗೂ ನಮ್ಮೆಲ್ಲರ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈಗಾಗಲೇ MC ಅವರು ಹೇಳಿದರು, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಮ್ಮ ಒಂದು ಈ ಊರಿನ ಹೆಸರನ್ನು ಎತ್ತರಕ್ಕೆ ಕೊಂಡೊಯ್ದಂಥ ನನ್ನ ಮೆಂಟರ್ ಎಂದು ಹೇಳ್ಬೋದು, ನನ್ನ ಗುರುಗಳೆಂದು ಹೇಳ್ಬೋದು ವಾಲ್ಟರ್ ಡಿಸೋಜರ್ ಅವರು ಬಂದಿದ್ದಾರೆ. ನಿಮಗೆ ಸರ್ ನಮ್ಮೆಲ್ಲರ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದ ಸತೀಶ್ ಅಂಚನ್ರವರು ಬಂದಿದ್ದಾರೆ, ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಬಂದಿದ್ದಾರೆ. ಅದೇ ರೀತಿ
ಮಹಾಲಂಗೇಶ್ವರ ದೇವಸ್ಥಾನ ಯಜಮಾಡಿ ಅವರು ನಿಂತುಕೊಂಡಿದ್ದಾರೆ. ಯಾವತ್ತು ಈ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಕಡಿಮೆ ಅವರು ಆಗಮಿಸುವುದು, ನನ್ನ ಮೇಲೆ ಪ್ರೀತಿಟ್ಟು ಇವತ್ತು ಆಗಮಿಸಿದ್ದೀರಿ ದಯಾನಂದ ಯಜಮಾಡಿ ಅವರು. ನಿಮಗೂ ಸಹ ನಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸ್ಥಳೀಯ ಮಸೀದಿಯ ಧರ್ಮಗುರುಗಳು ಆಗಮಿಸಿದ್ದಾರೆ ಸರ್, ದಯವಿಟ್ಟು ಆಗಮಿಸಬೇಕು. ಜನಾಬ್ರವರಿಗೆ ನಮ್ಮೆಲ್ಲರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನಗೆ ನನ್ನ ಯಾವುದೇ ಕಾರ್ಯಕ್ರಮ ಮಾಡುವಾಗ ನಾನು ಸರ್ವ ಧರ್ಮವನ್ನು ಜೊತೆಗೂಡಿಸಿಕೊಂಡು ಕಾರ್ಯಕ್ರಮ ಮಾಡುವುದು, ನಮ್ಮ ಧರ್ಮಗುರುಗಳು ಕಾಣದಿದ್ದಾಗ ಸ್ವಲ್ಪ ಆತಂಕವಾಯಿತು. ಈಗ ನನ್ನ ಆತಂಕ ದೂರವಾಗಿ ಈಗ ಧರ್ಮಗುರುಗಳು ಬಂದಿದ್ದೀರಿ, ತಮಗೂ ನಮ್ಮೆಲ್ಲರ ವತಿಯಿಂದ ನಾನು ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾರನ್ನೂ ಬಿಡದೆ ಎಲ್ರಿಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಪತ್ರಿಕಾ ಪ್ರತಿನಿಧಿ ಮಿತ್ರರು ಇದ್ದಾರೆ, ಹಾಗೂ ಯಾರನ್ನು ಬಿಡದೆ ಲಯನ್ಸ್ ನನ್ನ ಬಂಧುಗಳಿದ್ದೀರಿ. ಅದೇ ರೀತಿ ನನ್ನ ಪತ್ನಿ ನಾನು ಕ್ಯಾಥಲಿಕ್ ಸಭಾ ಕೇಂದ್ರೀಯ ಅಧ್ಯಕ್ಷನಾಗಿರುವಾಗ ನನ್ನ ಜೊತೆ ಅಲ್ಲಿದ್ದವರು ಯಾವತ್ತು ನಾವು ಕಾಣಬೇಕು ಅದನ್ನು ನಾವು ಎಷ್ಟು ಅದರ ನಂತರ ನಮ್ಮ ಕೆಲಸ ಆದಮೇಲೆ ನಾವು ಎಷ್ಟು ಜೊತೆ ಜೊತೆಯಾಗಿ ಇಲ್ಲಿ ಇದ್ದೇವೆಂದು ದಯವಿಟ್ಟು ನೀವು ಸ್ವಲ್ಪ ಎದ್ದು ನಿಲ್ಬೇಕು. ನವೀನ್ರವರಿದ್ದಾರೆ ಸುಳ್ಯದಿಂದ, ಅಷ್ಟು ದೂರದಿಂದ ಕ್ಲಪ್ತ ಸಮಯಕ್ಕೆ ಬಂದಿದ್ದಾರೆ. ಎರಾಲ್ ಡ್ರೇಗೋರ್ ಅವರು ಬಂದಿದ್ದಾರೆ ಮೂರು ಬೀದರಿಂದ, ಅಷ್ಟು ದೂರದಿಂದ ಬಂದಿದ್ದಾರೆ. ಅದೇ ರೀತಿ ಮಾಜಿ ಯೋಧರಾದ ವಿಕ್ಟರ್ ಕೊರೆಯವರವರು ನನ್ನ ಒಡ ಹುಟ್ಟಿದ ಅಣ್ಣನಾಗೆ ಯಾವತ್ತು ನನ್ನೊಂದಿಗಿದ್ದಾರೆ ಅವರು ಬಂದಿದ್ದಾರೆ. ಶ್ರೀಮತಿ ಗ್ರೆಟ್ಟ ಫರ್ನಾಂಡಿಸರ್ ಅವರು ಕಾಟಿಪಳ್ಳದಿಂದ ಬಂದಿದ್ದಾರೆ. ನಾವು ಕ್ಯಾಥಲಿಕ್ ಸಭಾದಲ್ಲಿ ಮೂರು ವರ್ಷ ನಾವು ಜೊತೆ ಜೊತೆಯಾಗಿ ದುಡಿದವರು. ನಾನು ಯಾವಾಗಲೂ ಸ್ವಲ್ಪ ಒರಟಾಗಿ ಮಾತನಾಡುವವ, ಆದರೆ ನನ್ನ ಜೊತೆ ಯಾವತ್ತೂ ಇದ್ದವರು ನೀವು ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನನ್ನ ಒಡ ಹುಟ್ಟಿದ ಅಣ್ಣಂದಿರಾದ ವಿನ್ಸೆಂಟ್ ಡಿ ಕೋಸ್ಟಾ, ಜೋಕಿಮ್ ಡಿ ಕೋಸ್ಟಾ, ಹಾಗೂ ನನ್ನ ಮಗಳ ಗಂಡ ನನ್ನ ಅಳಿಯ, ಹಾಗೂ ಎಲ್ಲರೂ ನೀವೆಲ್ಲರೂ ನನ್ನ ಅತ್ತೆ ಇದ್ದಾರೆ, ಯಾರನ್ನು ಬಿಡದೆ ಡಾಕ್ಟರ್ ಸುರೇಶರನ್ನ ಯಾರನ್ನು ಬಿಡದೆ ವೆಂಕಟೇಶ್ ಹೆಬ್ಬಾರ್ರವರು, ಅವರು ಶ್ರೀಮತಿ ಪ್ರತಿಭಾ ಹೆಬ್ಬಾರ್ರವರು ನನಗೆ ಈ ಅಂಗಡಿಯನ್ನು ನೀವು ಮಾಡಿ ನೀವು ಒಳ್ಳೆಯವರಾಗ್ತೀರಿ ಎಂದು ಬೆನ್ನು ತಟ್ಟಿ ಉರುದುಂಬಿಸಿದವರು. ಯಾರನ್ನು ಬಿಡದೆ ನನ್ನ ಅಕ್ಕನಾದ ಪ್ರಿಸಿಲ್ಲಾ ಡಿ ಕೋಸ್ಟಾ, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು. ರಾಜ್ಯ ಪ್ರಶಸ್ತಿ ವಿಜೇತರಾದ ಫ್ರಾನ್ಸಿಸ್ರವರು ಬಂದಿದ್ರಿ, ನಿಮ್ಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನನ್ನ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮ ಆದಮೇಲೆ ನಮ್ಮ ವೇದಿಕೆಯ ಕಾರ್ಯಕ್ರಮ ಹಾಗೂ ಅಲ್ಲಿ ನನ್ನ ಒಂದು ನಮ್ಮ ಶಾಪ್ ಉದ್ಘಾಟನೆ ಇದೆ, ಆಫೀಸ್ ಉದ್ಘಾಟನೆ ಇದೆ, ನೀವೆಲ್ಲರೂ ಅಲ್ಲಿ ಸಹ ಬಂದು ನಮ್ಮ ಸಂತೋಷದಲ್ಲಿ ಭಾಗಿಯಾಗಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಎಂ ಸಿ ಅವರಿಗೆ ನಾನು ಮೈಕನ್ನು ಹಸ್ತಾಂತರಿಸ್ತೇನೆ. ಶ್ರೀತ ಮುಲ್ಕಿ ಮೂಡಬಿದ್ರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಉಮಾನಾಥ್ ಕೋಟೆಯವರು ಈ ಮಳಿಗೆಯನ್ನು ಉದ್ಘಾಟನೆ ಮಾಡಬೇಕಾಗಿ
ಕೃಪಾವರಗಳನ್ನು ಅರಿತುಕೊಂಡವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವಿಲ್ಲಿ ಆರಂಭ ಮಾಡುವ ಈ ಕೆಲಸ ಕಾರ್ಯಗಳು ಇಲ್ಲಿ ನಡೆಯುವಂತಹ ವ್ಯವಹಾರವು ದೇವರ ಆಶೀರ್ವಾದ ಭರಿತವಾಗಿರಲಿ. ನಮಗೆಲ್ಲರಿಗೂ ಅವರ ಕೃಪೆಯಿಂದ ಜೀವಿಸಲಿಕ್ಕೆ ಪ್ರತ್ಯೇಕವಾಗಿ ಡಿಕಾಸ್ಟ್ ಸಾಮಿಲ್ನ ಈ ಅಂಗಡಿಯ ಮಾಲಕರು ಮತ್ತು ಇಲ್ಲಿ ಬರುವ ಎಲ್ಲರಿಗೂ ದೇವರ ಆಶೀರ್ವಾದ ಲಭಿಸಲೆಂದು ನಾವು ಪ್ರಾರ್ಥಿಸೋಣ. ಶುಭ ಸಂದೇಶದಿಂದ ನಾವು ವಾಚನವನ್ನು ಕೇಳ್ತಾ ಇದ್ದೇವೆ. ಸಂತ ಯೋಹಾನರು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಹೀಗೆಂದರು, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನೀವು ನಿಲ್ಲಿರಿ. ನನ್ನ ಪಿತನ ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಂಡುಕೊಳ್ಳುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ನಾನು ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಎಂದರೆ ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನಮ್ಮ ಶ್ಲೋಕವು, ದೇವರೇ ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿರಿ. ದೇವರೇ ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿರಿ. ಪ್ರಭುವೇ, ನರ ತಲಾಂತರಗಳಿಂದ ನಮ್ಮ ವಾಸಸ್ಥಾನವು ನೀವೇ. ಬೆಟ್ಟಗಳ ಹುಟ್ಟುವುದಕ್ಕೆ ಮುಂಚಿತ ಕೊಂಡಿನಿಂದ ಭೂಮಿ ಮತದರ ದೇಶಗಳು ಆಗುವುದಕ್ಕೆ ಮೊದಲಿಂದ ನೀವೇ ನಮಗೆ ದೇವರು ಯುಗ ಯುಗಗಳಿಂದ. ಶ್ಲೋಕ, ದೇವರೇ ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿರಿ. ನಿಮ್ಮ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರುಷ, ಇರುಳಿನ ಒಂದು ಜಾವ, ಗತಿಸಿ ಹೋದ ಒಂದು ದಿವಸ. ಮನುಷ್ಯರು ಹೊತ್ತಾರೆಯಲ್ಲಿ ಚಿಗುರಿರುವ ಹುಲ್ಲಿನಂತಿದ್ದಾರೆ. ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಂಜೆಯಲ್ಲಿ ಸೊರಗಿ ಒಣಗಿ ಹೋಗುತ್ತದೆ. ಶ್ಲೋಕ, ದೇವರೇ ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿರಿ. ಪ್ರಭುವೇ, ನಿನ್ನ ಸೇವಕರ ಮೇಲಿನಲ್ಲಿ ಮರುಕ ಪ್ರಕಟವಾಗಿರಲಿ ನಿಮ್ಮ ರಕ್ಷಣಾ ಕಾರ್ಯ ಭಕ್ತರಿಗೆ. ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಶ್ಲೋಕ, ದೇವರೇ ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿರಿ. ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಸಲ್ಲಿಸೋಣ. ನಿಮ್ಮ ಶ್ಲೋಕ, ದೇವರೇ ನಿಮಗೆ ಸ್ತುತಿಯಾಗಲಿ. ನಿಮ್ಮ ಸೃಷ್ಟಿಕಾರದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಿ ನಮಗೆ ವಿಶೇಷ ಪ್ರತಿಭೆಗಳನ್ನಿಂತು ಆಶೀರ್ವದಿಸುವ ದೇವರೇ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ದೇವರೇ ನಿಮಗೆ ಸ್ತುತಿಯಾಗಲಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರು ಬಡಗಿಯಾಗಿ ಶ್ರಮಜೀವಿಯಾಗಿ ಕೆಲಸದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ದೇವರೇ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ದೇವರೇ ನಿಮಗೆ ಸ್ತುತಿಯಾಗಲಿ. ಈ ನಮ್ಮ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ನಮ್ಮ ಬದುಕಿಗೆ ಹೆಚ್ಚು ತೃಪ್ತಿ ಮತ್ತು ನೆಮ್ಮದಿಯನ್ನು ನೀಡಿರುವುದಕ್ಕಾಗಿ ದೇವರೇ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ದೇವರೇ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ಇಲ್ಲಿ ದುಡಿಯುವವರ ಶ್ರಮ ಜೀವನವನ್ನು ಆಶೀರ್ವದಿಸಿರಿ. ನಾವು ಎಂದಿಗೂ ಸೋಮಾರಿತನದಲ್ಲಿ ಬಾಳದೆ ನಿಮಿತ್ತ ಜವಾಬ್ದಾರಿಯನ್ನು ಸಫಲವಾಗಿ ಹೊರಲು, ಆದ್ದರಿಂದ ನಮ್ಮ ಬದುಕಿನ ನಿಜವಾದ ಆನಂದವಂತ ಸಾಗಲು ನಮಗೆಲ್ಲರಿಗೂ ನೆರವು ನೀಡಿರಿ. ನಿಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಕಚೇರಿ, ಇಲ್ಲಿ ನಡೆಯುವ ಉದ್ಯಮ, ಇವೆಲ್ಲವುಗಳನ್ನು ನೀವು ಆಶೀರ್ವದಿಸಿರಿ. ಇಲ್ಲಿರುವ ಜನರನ್ನು, ಇಲ್ಲಿ ನಡೆಯುವ ಕಾರ್ಯಗಳನ್ನು, ಈ ಸ್ಥಳವನ್ನು ಆಶೀರ್ವದಿಸಿ. ಇಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರನ್ನು ಹರಸಿ ಅವರ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸಿ ತಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗಿದ್ದು ತಮ್ಮ ಶಕ್ತಿಯಲ್ಲಿ ಹೆಚ್ಚೆಚ್ಚು ವಿಶ್ವಾಸವನ್ನು ತಾಳುವಂತೆ ಮಾಡಿರಿ. ನಿಮ್ಮ ಅನುಗ್ರಹದ ನೆರಳಲ್ಲಿ ಇವರು ಮಾಡುವ ಪ್ರತಿ ಕೆಲಸವೂ ಸಫಲವಾಗಲಿ. ಇದರ ದುಡಿಮೆಯಲ್ಲಿ ವಿಶೇಷವಾಗಿ ಈ ದುಡಿಮೆಯ ಸ್ಥಳದಲ್ಲಿ ಸತ್ಯ, ನ್ಯಾಯ, ಶಾಂತಿ, ಪ್ರೀತಿ ನೆಲೆಸಿದ್ದು ಪ್ರತಿಯೊಬ್ಬರು ಸ್ನೇಹ ಸೌಹಾರ್ದತೆಯ ವಾತಾವರಣದಲ್ಲಿ ದುಡಿಯುವಂತೆ ಇವರೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
Tujuh besi serpot total khusus semesta langsa. Anza diskor tuan keras asa lagi. Ane yang yang kira syukur yang boksina. Kisah yang cepat kan bagus. Ane yang takar yang perhatian apa. Tuan baik dan kaya yang kita juga. Beri yang jisuk dicawai. Angka dewan Bapak Tama Syuruh dan Magam Data. Sebenarnya cuma kan jiru cakti yang kita tahu kerta. Azu dikawasan gila. Ekut mengalas rara yang kecil yang kari. Beri yang zon cakti merima yang jisuk dicawai. Tanjung Magun Garut di mana manja muri baik manusia dunia nama muri berikan muri sumber kesalahan yang sesuatu yang kau tidak bisa cintai so pada muri yang rasanya nama bapa yang kau tidak apa yang cawan nak cintai mahima bapa akan ikut akan kau itu terjadi sumber sportum cintai asu sumber pembelajar dia bapa अरे पूर्ण कंट्रोल रोड मोड जसमेश तंजरा पार्षद बात करो सोमिया दीवासुरिया तो बरो सोमिया दीवासुरिया तो बरो सोमिया दीवासुरिया तो बरो बोला कोई नीता सो बरो दीवासुरो सोमिया सर्वाई कारी वाकर तो लोमाई Prasato sargani asomsari Raya ma sarvanso sanakari Somyati vasuryato boro Somyati vasuryato boro Somyati vasuryato boro Ikan kerana sebentar, bejatnya. Konflik kosta sahulna, adat tak kaciri, bukan negara ini. Nama ini sebentar, jenepaya sahaja kerana tak, ini undang undang pergi ada baru. Ini kerja kerana budaya tasana, negara misalnya ini, hari ini nama ini sahaja malah kerana konflik kosta itu, garuan punya berbeza kerana kesukaran. Bukan kerja yang baru. Ia kerja kerja mana kerja yang baru. Masa yang baru lagi berjaya. Selamat pagi. Assalamualaikum. Di kota Komen. Yaitu amuk sebab dari nama nama Madaria. Front doors, dining table, agu. Beka danta mana ke beka danta kaca kaciri ke beka danta. Nama kami nama Madaria. Kami cerita, kita show mana. Waktu di kosta aku pada baru, kita dah. Mana? Semua waktu, hari tu waktu mandi waktu. Budaya Madaria, melayu waktu kosta di kosta. Kita, nama bari asmi aku. Karena nama John di kosta, John di kosta. Nama bari asmi aku. Ia adalah nama bari asmi aku kita. Waktu. Kerana wajah, kerana wajah, 25 tahun wajah, anda nampak itu, seorang mana nama, bukan yang mana dia. Ibu tu, ibu dia mana ni, esensi yang kandu, ibu dia mana beri saya ni. Ibu tu nama, mungkin ni, itu datang dan dah. Permin dia mana seorang mana, lokal pun mana dia, hari ni waktu jumaat ni, mana ada kita kecil ni, bukan yang nampak itu. Anda hebat tu sih. सद्दे नियत तो प्रामाणिक करते हैं इतु यशस्वी ना बुर्तु अंदर इंदा ये रोड मोरो अंशक लंदो कमरा दल इतु कुंडो एकोस्ता नवरो मतलबा उत्तम दावर ये उद्यम वाला मार्टी रोड इंदा वक्त यशस्वी सीखेंगे मुंदे यो वर्ष के वंदो शोरूम का लंदा तब कचेरी में ना तेरी मंदे देवर वाली गनुप्रेय सर
ಉಳಿದವರಿಗೆಲ್ಲರಿಗೂ ಧನ್ಯವಾದ ಮತ್ತು ಸ್ವಾಗತ ಅಲ್ಲಿ ಮಾಡುವಂತೇನೆ. ಆದ್ದರಿಂದ ನಮ್ಮ ಶಾಸಕರಿಗೆ ಮತ್ತು ಹಲವಾರು ಕಾರ್ಯಕ್ರಮ ಇರುವುದರಿಂದಾಗಿ ತಾವು ಬಂದಿದ್ದೀರಿ, ಕೊಟ್ಟ ಸಮಯದಲ್ಲಿ ಬಂದು ನಮ್ಮನ್ನು ಶುಭ ಹಾರೈಸಲಿಕ್ಕಾಗಿ ನಿಮಗೆ ನಮ್ಮೆಲ್ಲರ ವತಿಯಿಂದ ಆರ್ಥಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಒಂದು ಮಿನಿಟ್
ದುಕೃಷ್ಟ ಸ್ವಾಮಿಲ್ನ ಆಡಳಿತ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮುಲ್ಕಿ ಮುಲ್ಕಿ ಕಾರ್ನಾಡ್ ಚರ್ಚ್ನ ಧರ್ಮಗುರುಗಳಾದ ಒಂದನೆಯ ಫಾದರ್ ಸಿಲ್ವೆಸ್ಟರ್ ಡಿಕೋಸ್ಟ ನಮ್ಮೊಂದಿಗಿದ್ದಾರೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಶ್ರೀ ಅನಂತ ಅಶ್ರಣ್ಣ, ಕಾರ್ನಾಡ್ ಜುಮ್ಮ ಮಸೀದಿಯ ಧರ್ಮಗುರುಗಳಾದಂಥ ಜನಾಬ್ ಇಸ್ಮಾಯಿಲ್ ದಾರಿಮಿ, ಹೆಜಮಾಡಿ ಕಣ್ಣಂಗಾರ್ ಜುಮ್ಮ ಮಸೀದಿ ಧರ್ಮಗುರುಗಳಾದಂಥ ಜನಾಬ್ ಅಶ್ರಫ್ ಸಕಾಫಿ, ಅದೇ ರೀತಿ ಧರ್ಮಗುರುಗಳಾದಂಥ ವಂದನೀಯ ಫ್ರಾನ್ಸಿಸ್ ಫಾದರ್ ಫ್ರಾನ್ಸಿಸ್ ಕ್ಷೇವಿಯರ್ ಗೋಮ್ಸ್, ಇವರೆಲ್ಲ ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ ಶ್ರೀ ಅಭಯ್ ಚಂದ್ರ ಜೈನ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದಂಥ ಧರ್ಮದರ್ಶಿ ಹರಿಕೃಷ್ಣಪ್ಪನವರು ಅವರು ನಮ್ಮೊಂದಿಗಿದ್ದಾರೆ. ಭಾರತ ಸರ್ಕಾರದ ರಫ್ತು ಉತ್ತೇಜನ ಮಂಡಳಿಯ ಮಾಜಿ ಅಧ್ಯಕ್ಷರಾದಂಥ ಶ್ರೀ ವಾಲ್ಟರ್ ಡಿಸೋಜಾ ನಮ್ಮೊಂದಿಗಿದ್ದಾರೆ. ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಲಯನ್ ವಿನೋದ್ ಸಾಲಿಯಾ, ಹೆಜಮಾಡಿ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶರಾದಂಥ ಶ್ರೀ ದಯಾನಂದ್ ಹೆಜಮಾಡಿ ಇವರೆಲ್ಲ, ಅದೇ ರೀತಿ ಹೆಜಮಾಡಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀ ಪ್ರಾಣೇಶ್ ಹೆಜಮಾಡಿ, ಪುತ್ರನ್ ಕಾಂಪ್ಲೆಕ್ಸ್ ಹೆಜಮಾಡಿ ಇದರ ಮಾಲಕರಾದಂಥ ಶ್ರೀ ಚಂದ್ರಶೇಖರ್ ಪುತ್ರನ್, ಇವರೆಲ್ಲ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಸರ್ಕಾರ ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಜೋಯಲಸ್ ಡಿಸೋಜಾ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರನ್ನ ಈ ಸಂಸ್ಥೆಯ ಯಜಮಾನರಾದಂಥ ಶ್ರೀ ರಾಲ್ಫಿ ಡಿಕೋಸ್ಟ ಅವರ ಕುಟುಂಬದ ಪರವಾಗಿ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಮೊದಲಿಗೆ ಶ್ರೀಯುತ ಚಂದ್ರಶೇಖರ್ ಪುತ್ರನ್ ಇವರು ತಮ್ಮ ಕೀಯನ್ನು ಈ ಅಂಗಡಿ ಮಾಲೀಕರಾದಂಥ ಚಂದ್ರಶೇಖರ್ ಪುತ್ರನವರು ರಾಲ್ಫಿ ಡಿಕೋಸ್ಟ ಇವರಿಗೆ ಕೀಯನ್ನು ಹಸ್ತಾಂತರ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಅಭಯ್ ಚಂದ್ರ ಜೈನ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಈ ಆಡಳಿತ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕಾಗಿ ಇವರ ಹತ್ರ ವಿನಂತಿಸ್ಕೊಳ್ತಾ ಇದ್ದೇವೆ. ಇದೀಗ ಧರ್ಮಗುರುಗಳಿಂದ ಪ್ರಾರ್ಥನೆ ನಡೆಯುತ್ತದೆ. ಪ್ರಾರ್ಥನೆ ನಂತರ ಸಭಾ ಕಾರ್ಯಕ್ರಮ ನಿಕೃಷ್ಟ ಸ್ವಾಮಿನ ಸುಂದರ ತೋ ಕೇಳೋರ್ ರಾವಣ ಸರ್ಕಿಣೆ ಟೋರ್ ಮನುಷ್ಯ ಕಾಯ್ ಕೇಳೋರ್ ಒಬ್ಳೆ ತೋ ಕಾ ಸದಾ ಸ್ವಭೋ ಏರಸ್ನಾರ ಎ ದೇವಾ ಮೋಗಾಳ ತಾರೋಕಾ ಸೃಷ್ಟಿಯಾಯಿ ಮನುಷ್ಯ ರಸ್ನಾರ ತುಜೆ ಸೃಷ್ಟಿಯೇ ಕಾಶೇತಾ. ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ನಮ್ಮ ಸೃಷ್ಟಿಕರ್ತರು ತಂದೆಯು ನಮ್ಮ ಸೃಷ್ಟಿಯ ಮೇಲೆ ನಮಗೆ ಅಧಿಕಾರ ನೀಡುವ ಪ್ರಭು ಯೇಸು ಕ್ರಿಸ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಪ್ರಿಯರೇ, ಇಂದು ಡಿಕಾಸ್ಟ ಕುಟುಂಬದ ಈ ಸೋಮಿಲ್ ಮತ್ತು ಆಡಳಿತ ಕಚೇರಿ ಇದನ್ನು ನಾವು ಆಶೀರ್ವಾದ ಮಾಡುವ ಈ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅವರಿಗೆ ದೇವರು ನೀಡಿದಂಥ ಹಲವು ಕೃಪಾ ವರಗಳಿಗಾಗಿ ದೇವರನ್ನು ಸ್ತುತಿಸುತ್ತಾ ದೇವರ ಕೃಪೆಯನ್ನು ಬೇಡಿಕೊಂಡು ಇಲ್ಲಿ ನಡೆಯುವಂತಹ ಎಲ್ಲ ಕೆಲಸ ಕಾರ್ಯಗಳು ಅವರ ಶ್ರಮ ಜೀವನಕ್ಕೆ ದೇವರ ಆಶೀರ್ವಾದ ಲಭಿಸಲಿ, ವ್ಯವಹಾರ ಒಳ್ಳೆಯಾಗಲಿ ನಡೆಯಲಿಂತ ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದವನ್ನು ನಾವು ಬೇಡಿಕೊಳ್ಳಲಿದ್ದೇವೆ.
ಪ್ರಭುವೇ, ತಲ ತಲಾಂತರಗಳಿಂದ ನಮ್ಮ ವಾಸ ಸ್ಥಾನವು ನೀವೇ. ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ, ಭೂಮಿ ಮತ್ತದರ ದೇಶಗಳು ಆಗುವುದಕ್ಕೆ ಮೊದಲಿಂದ ನೀನೇ ಬಗ್ಗೆ ದೇವರು ಯುಗ ಯುಗಗಳಿಂದ. ದೇವರೇ, ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿರಿ. ದೇವರೇ, ನಮ್ಮ ಕಾರ್ಯಗಳನ್ನು ನಿನ್ನ ದೃಷ್ಟಿಯಲ್ಲಿ ಪ್ರಭು, ಸಹಸ್ರ ವರುಷ ಇರುಳಿನ ಒಂದು ಜಾವ, ಗತಿಸಿ ಹೋದ ಒಂದು ದಿವಸ, ಮನುಷ್ಯರು ಹೊತ್ತಾರೆಯಲ್ಲಿ ಚಿರುವ ಹುಲ್ಲಿನಂತಿದ್ದಾರೆ. ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಂಜೆಯಲ್ಲಿ ಸೊರಗಿ ಒಣಗಿ ಹೋಗುತ್ತದೆ. ದೇವರೇ, ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿರಿ. ಪ್ರಭುವೇ, ನಿಮ್ಮ ಸೇವಕರ ಮೇಲಿರಲಿ ಮರುಕ, ಪ್ರಕಟವಾಗಲಿ ನಿಮ್ಮ ರಕ್ಷಣಾ ಕಾರ್ಯ ಭಕ್ತರಿಗೆ. ಸ್ವಾಮಿ, ದೇವರ ಆಶೀರ್ವಾದ ನಮ್ಮ ಮೇಲಿರಲಿ, ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ದೇವರೇ, ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಲಿ. ಈ ಜಗತ್ತನ್ನು ಸೃಷ್ಟಿಸಿರುವ ದೇವರು ಅವರ ಚಿತ್ತಾರಗಳಲ್ಲಿ ತಮ್ಮ ಚೈತನ್ಯ ಮತ್ತು ಶಕ್ತಿಯನ್ನು ತುಂಬಿದ್ದಾರೆ. ಮನುಷ್ಯರನ್ನು ತನ್ನ ಹೋಲಿಕೆಯಲ್ಲಿ ಸೃಷ್ಟಿಸಿ ಈ ಸೃಷ್ಟಿಯ ಒಡೆಯನನ್ನಾಗಿ ಮಾಡಿದ್ದಾರೆ. ಅವರ ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸುವ ನಮ್ಮ ಶ್ರಮವನ್ನು ಭಗವಂತ ಹರಸಲೆಂದು ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತುತಿಯಾಗಲಿ ಅಂತ ನಾವು ಶ್ಲೋಕ ಹೇಳುವ. ದೇವರೇ, ನಿಮಗೆ ಸ್ತುತಿಯಾಗಲಿ. ನಿಮ್ಮ ಸೃಷ್ಟಿ ಕಾರ್ಯದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಿ ನಮಗೆ ವಿಶೇಷ ಪ್ರಭೆಗಳನ್ನಿತ್ತು ಆಶೀರ್ವದಿಸುವ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ನಿಮಗೆ ಸ್ತುತಿಯಾಗಲಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರು ಬಡಗಿಯಾಗಿ, ಶ್ರಮಜೀವಿಯಾಗಿ, ಕೆಲಸದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ನಮ್ಮ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನಿತ್ತು ನಮ್ಮ ಬದುಕಿಗೆ ಹೆಚ್ಚು ತೃಪ್ತಿ ಮತ್ತು ನೆಮ್ಮದಿಯನ್ನು ನೀಡಿರುವುದಕ್ಕಾಗಿ ದೇವರೇ, ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ಇಲ್ಲಿ ದುಡಿಯುವವರ ಶ್ರಮ ಜೀವನವನ್ನು ಆಶೀರ್ವದಿಸರಿ. ನಾವು ಎಂದಿಗೂ ಸೋಮಾರಿತನದಲ್ಲಿ ಬಾಳದೆ ನಿಮಿತ್ತ ಜವಾಬ್ದಾರಿಯನ್ನು ಸಫಲವಾಗಿ ಹೊರಲು, ಅದರಿಂದ ನಮ್ಮ ಬದುಕಿನ ನಿಜವಾದ ಆನಂದದತ್ತ ಸಾಗಲು ನಮಗೆಲ್ಲರಿಗೂ ನೆರವು ನೀಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಉದ್ಯಮವನ್ನು ಆಶೀರ್ವದಿಸಲಿ. ಈ ಕಚೇರಿಯನ್ನು, ಈ ಸ್ಥಳವನ್ನು, ಇಲ್ಲಿ ನಡೆಯುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಆಶೀರ್ವದಿಸಿರಿ. ಇಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರನ್ನು ಹರಸಿ ಅವರ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸಿರಿ. ತಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗಿದ್ದು ತಮ್ಮ ಶಕ್ತಿಯಲ್ಲಿ ಹೆಚ್ಚೆಚ್ಚು ವಿಶ್ವಾಸವನ್ನು ತಾಳುವಂತೆ ಮಾಡಿರಿ. ನಿಮ್ಮ ಅನುಗ್ರಹದ ನೆರಳಲ್ಲಿ ಇವರು ಮಾಡುವ ಪ್ರತಿ ಕೆಲಸವೂ ಸಫಲವಾಗಲಿ. ಇವರ ದುಡಿಮೆಯಲ್ಲಿ, ವಿಶೇಷವಾಗಿ ಈ ದುಡಿಮೆಯ ಸ್ಥಳದಲ್ಲಿ ಸತ್ಯ, ನ್ಯಾಯ, ಶಾಂತಿ, ಪ್ರೀತಿ ನೆಲೆಸಿದ್ದು ಪ್ರತಿಯೊಬ್ಬರು ಸ್ನೇಹ ಸೌಹಾರ್ದತೆಯ ವಾತಾವರಣದಲ್ಲಿ ದುಡಿಯುವಂತೆ ಇವರೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕುಟುಂಬಕ್ಕ ತಿಳಿದ ದಿಲ್ಯಾ ಸರ್ವ ಆಶೀರ್ವಾದ ಕಂದಿತ್ತಸ್ತನ ತಾನೆ ಆರಂ ಕರ್ಚೆ ಈ ಕಾಮ ಪರ್ಯಾನ್ ಜೌಶ ಮರಿ ಮಾಯಿತನಕ ಸದಂಸ ರಾಕರೋರಂದಿ ಆಶೀರ್ವಾದ ಮಾಕೊಂದು ದೊಡ್ಡದಿ ಮಣ ಮರಿ ಮೈ ಸಾದರ ಮಾಗ್ಯ ನಮಾ ಮರಿ ಕೃಪೆ ಎಂದುರುಲೆ ಸುನೀತಿಗೆ ಸಂಗತ ಶ್ರೀಯ ಮಿತ್ರ ಮುಸುದೇ ಅಸುದೇ ಕೋಪ ಜಾಸುಚಿ ಇರಿಸೋ ಮರಿ ಮತಿ ದೇವೇ ವಾಚನೆ ಅವರೇ ಅತಿ ದೇವೇ ಕರ್ ಅತಾ ಮೇ ಚಮಕನ ಚಕನ ಮೈ ಮಾ ಬಪಾ ಕನಿ ಪುತಾ ಕನಿ ಪವಿತ್ರ ಮ್ಯಾಕ ಸುಂದರ್ಭಾರ್ಯಾಸ್ತಾ
ಅಮ್ಮನವರಿಗೆ ಕೃಪೆಯನ್ನು ಲೇಸುವಂತೆ ಸಲ್ಲತಾ ಸ್ತ್ರೀಯನಿಗೆ ಮನಸ್ಸುದೇ ಮನಸ್ಸಿನ ಕೋಳ ಪೂಜಾ ಖುಷಿ ಚೇಸೋ ಇದರ ವಿಸ್ತೃತ ಉದ್ಯಮದ ಅಂಗವಾಗಿ ಮುಲ್ಕಿಯಲ್ಲಿ ಪ್ರಾರಂಭಗೊಂಡಂತಹ ಡಿಕೋಸ್ಟಾ ಸಾಮಿಲ್ ಫ್ಯಾಕ್ಟರಿ ಔಟ್ಲೆಟ್ ಈಗಾಗಲೇ ಉದ್ಘಾಟನೆಗೊಂಡಿದೆ. ಅದೇ ರೀತಿ ಡಿಕೋಸ್ಟಾ ಸಾಮಿಲ್ನ ಆಡಳಿತ ಕಚೇರಿ ಕೂಡ ಉದ್ಘಾಟನೆಗೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಮಲ್ಕಿ ಕಾರ್ನಾಡ್ನ ಚರ್ಚ್ನ ಧರ್ಮಗುರುಗಳಂತ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕೋಸ್ಟಾ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಪ್ರಧಾನ ಅರ್ಚಕರಾದಂಥ ಶ್ರೀ ಅನಂತ ಅಶ್ರಣ್ಣ, ಮಲ್ಕಿ ಕಾರ್ನಾಡು ಜುಮ್ಮಾ ಮಸೀದಿಯ ಧರ್ಮಗುರುಗಳಾದಂಥ ಜನಾಬ್ ಇಸ್ಮಾಯಿಲ್ ದಾರಿಮಿ, ಹೆಜಮಾಡಿ ಕಣ್ಣಂಗಾರ್ ಜುಮ್ಮಾ ಮಸೀದಿಯ ಧರ್ಮಗುರುಗಳಂತ ಜನಾಬ್ ಅಶ್ರಫ್ ಸಕಾಫಿ, ಅದೇ ರೀತಿ ವಂದನೀಯ ಫಾದರ್ ಫ್ರಾನ್ಸಿಕ್ಸ್ ಕ್ಸೇವಿಯರ್ ಗೋಮ್ಸ್, ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅಭಯ ಚಂದ್ರ ಜೈನ್, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಕರ್ನಾಟಕ ಸರ್ಕಾರ ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಜೋಯಲಸ್ ಡಿಸೋಜ, ಕನ್ನಡ ಸಾಹಿತ್ಯ ಪರಿಷತ್ನ ಕರ್ನಾಟಕ ಸರ್ಕಾರದ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದಂಥ ಧರ್ಮದರ್ಶಿ ಹರಿಕೃಷ್ಣ ಪುನರೂರ್, ಕರ್ನಾಟಕ ಭಾರತ ಸರ್ಕಾರದ ರಫ್ತು ಉತ್ತೇಜನ ಮಂಡಳಿ ವಾಣಿಜ್ಯ ಸಚಿವಾಲಯದ ಮಾಜಿ ಅಧ್ಯಕ್ಷರಾದಂಥ ಶ್ರೀ ವಾಲ್ಟರ್ ಡಿಸೋಜ, ಯಜಮಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀ ಪ್ರಾಣೇಶ್ ಯಜಮಾಡಿ, ಮುಲ್ಕಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ಸುಭಾಷ್ ಶೆಟ್ಟಿ, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಮುಲ್ಕಿ ಇದರ ಅಧ್ಯಕ್ಷರಾದಂಥ ವಿನೋದ್ ಸಾಲ್ಯಾನ್, ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಯಜಮಾಡಿ ಇದರ ಆಡಳಿತ ಮುಕ್ತೇಶ್ವರಾದಂಥ ಶ್ರೀ ದಯಾನಂದ್ ಯಜಮಾಡಿ, ಅದೇ ರೀತಿ ಪುತ್ರನ್ ಕಾಂಪ್ಲೆಕ್ಸ್ ಮಾಲಕರಾದಂಥ ಶ್ರೀ ಚಂದ್ರಶೇಖರ್ ಪುತ್ರನ್, ಹೆಜಮಾಡಿ ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸುಮತಿ, ಮುಲ್ಕಿ ಪಟ್ಟಣ ಪಂಚಾಯತ್ ಇದರ ಮುಖ್ಯಾಧಿಕಾರಿ ಶ್ರೀ ಚಂದ್ರ ಪೂಜಾರಿ, ಅದೇ ರೀತಿ ಸಿಪ್ರಿಯಾನ್ ಮಂತ್ಯರು, ಅದೇ ರೀತಿ ಅಬ್ರಹಾಂ ಪೆರೇರೋ, ಇವರೆಲ್ಲರ ಮುಖ್ಯ ಆತಿಥ್ಯದಲ್ಲಿ ಈ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ನಮ್ಮ ಈ ಡಿಕೋಸ್ಟಾ ಸಾಮಿಲ್ನ ಯಜಮಾನರಾದಂಥ ರಾಲ್ಫಿ ಡಿಕೋಸ್ಟಾ ಹಾಗೂ ರ್ಯಾಮ್ಸನ್ ಡಿಕೋಸ್ಟಾ ಇವರು ಬಂದಂಥ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸ್ತಾ ಇದೆ. ಇದೀಗ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗಲಿಕ್ಕಿದೆ. ಜಿಲ್ಲೆಯ ಅತ್ಯುತ್ತಮ ಗಾಯಕಿ ಶ್ರೀಮತಿ ರೇಷ್ಮಾ ಮಂಜುನಾಥ್ ಇವರಿಂದ ಪ್ರಾರ್ಥನೆ.
ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರಿ ತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕ್ಕೀತ ಕೀತ ಕರಾರು ಅಣು 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 ಒಳಗೆ ಕುಳಿತಿರುವೆ ಮುಕುಂದ ವಂದನೆಗಳು ವಂದನೆಗಳು ಅತಿಥಿ ದೇವೋ ಭವ ಅನ್ನುವ ಮಾತಿನಂತೆ ಬಂದಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ ಈ ಸಂಸ್ಥೆಯ ಮಾಲೀಕರು ರಾಲ್ಫಿ ಡಿಕೋಸ್ಟಾ. ನಮ್ಮ ಊರಿನ ಚರ್ಚ್ ಮಸೀದಿ ಹಾಗೂ ದೇವಸ್ಥಾನ ಎಲ್ಲ ದೈವ ದೇವರುಗಳನ್ನು ನೆನಪಿಸಿಕೊಳ್ಳುತ್ತಾ ಸುಷ್ಟಾಂಗ ಪ್ರಣಾಮವನ್ನು ಅರ್ಪಿಸುತ್ತಾ ಈಗಾಗಲೇ ನಮ್ಮ ಮುಲ್ಕಿಯಲ್ಲಿ ಶೋರೂಮನ್ನು ಉದ್ಘಾಟನೆಗೊಂಡು ನಾವು ಈ ಸಂದರ್ಭದಲ್ಲಿ ಯಜಮಾಡಿ ಡಿಕಾಷ್ಟ ಸ್ವಾಮಿಲಿನ ಆಡಳಿತ ಕಚೇರಿಯ ಉದ್ಘಾಟನೆಯನ್ನು ಗೈದಂಥ ನನ್ನ ನೆಚ್ಚಿನ ನಾಯಕರಾದ ಶ್ರೀ ಅಭಯಚಂದ್ರ ಜೈನ್ರವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮವನ್ನು ಎರಡೂ ಕಡೆ ದೇವರ ಆಶೀರ್ವಾದವನ್ನು ನಮ್ಮ ಮೇಲೆ ಬೇಡಿದಂಥ ನಮ್ಮ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕಾಸ್ಟರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಯಾವತ್ತೂ ಕಾರ್ಯಕ್ರಮ ಎಲ್ಲಿ ನಡೆದರೂ ಅಲ್ಲಿ ನನಗೆ ಅನಂತ ಅಸ್ರಣರು ಇರಲೇಬೇಕು. ನಾನು 22ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಇಡಬೇಕೆಂಬ ಆಸೆ ನನ್ನದಾಗಿತ್ತು. ಯಾಕೇಳಿದರೆ ಆದಿತ್ಯವಾರ ಎಲ್ರಿಗೂ ರಜೆ ದಿವಸ, ಆ ದಿವಸ ಇಡಬೇಕೆಂದು ಆಸೆ ನನ್ನದಾಗಿತ್ತು. ಆದರೆ ದೇವರು ಅವರ ರೂಪದಲ್ಲಿ ನನಗೆ ಆಗೋಸ್ಟ್ 22 ದಿವಸ ತಾರೀಕು ಬೇಡ, 23ನೇ ತಾರೀಕಿನಂದು ಇಡು ಎಂದು ನನ್ನ ಹತ್ರ ಅವರು ಆಜ್ಞೆ ನೀಡಿದ ಪ್ರಕಾರ ನಾನು ಸೋಮವಾರ ದಿವಸ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೆ. ಈ ಮಾತನ್ನು ನಾನು ಇವತ್ತು ಯಾಕೆ ಹೇಳ್ತೇನೆ ಹೇಳಿದರೆ, ಒಂದು ವೇಳೆ 22ನೇ ತಾರೀಕು ಇಟ್ಟಿದ್ದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಆಗಿ ಅಲ್ಲಿ ನೀವೆಲ್ಲರೂ ಭಾಗವಹಿಸುವ ಪ್ರಮೇಯ ಬರ್ತಿರಲಿಲ್ಲ, ಅವಕಾಶ ಇರಲಿಲ್ಲ. ಏನೋ ದೇವರೇ ಅವರ ಮುಖಾಂತರ ನನಗೆ ಸೋಮವಾರ ದಿವಸ ಈ ಕಾರ್ಯಕ್ರಮ ಇಟ್ಟು ನೀವೆಲ್ಲರೂ ಬರುವಂತಾಯಿತು. ನಿಮ್ಮ ಅನಂತ ಅಸ್ರಣ್ಣರವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದುಕೊಂಡು ನೀವು ಬಂದು ಕ್ಲಪ್ತ ಸಮಯದಲ್ಲಿ ಬಂದಿದ್ದೀರಿ. ನಿಮಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಸಮಯದಲ್ಲಿ ಅವರು ಸ್ವಲ್ಪ ದುಃಖದಲ್ಲಿದ್ದರೂ ಸಹ ರಾಲ್ಪಿಯ ಮೇಲೆ ಪ್ರೀತಿಟ್ಟು ಬಂದಿದ್ದಾರೆ. ಅವರಿಗೆ ಬೇರೆ ಕಡೆ ಹೋಗ್ಲಿಕ್ಕಿದೆ. ಅವರ ಹತ್ತಿರದ ಸಂಬಂಧಿ ಹೃದಯಘಾತದಿಂದ ತೀರಿ ಹೋದರೂ ಸಹ
ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆ ಮಗದೊಮ್ಮೆ ನಮ್ಮೆಲ್ಲರ ವತಿಯಿಂದ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಗತಿಸುತ್ತೇನೆ ಸರ್. ಜನಾಬ್ ಕನ್ನಂಗಾರ್ ಜುಮ್ಮಾ ಮಸೀದಿಯ ಧರ್ಮಗುರುಗಳು ಬರಬೇಕಾಗಿತ್ತು, ಅವರು ಹಿಂದೆ ನನ್ನ ಎಲ್ಲ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇವತ್ತು ಅಲ್ಲಿ 3:45 ಬಾಂಗ್ ಇದೆ, ಅದರ ನಂತರ ಅವರು ಬರಬಹುದು. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ನಮ್ಮೆಲ್ಲರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ನಾಡು ಜುಮ್ಮಾ ಮಸೀದಿಯ ಧರ್ಮಗುರುಗಳಾದ ಜನಾಬ್ ಇಸ್ಮಾಯಿಲ್ ದಾರಿಮಿ, ನಾನು ಕಾರ್ನಲ್ಲಿ ಅವರನ್ನು ಕರ್ಕೊಂಡು ಹೋಗ್ತೇನೆ ಹೇಳಿದರೂ ಕೇಳದೆ ತನ್ನ ಸ್ವಂತ ವಾಹನದಲ್ಲಿ ಅದನ್ನು ಚಲಾಯಿಸಿಕೊಂಡು ನಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದೀರಿ. ಧರ್ಮಗುರುಗಳೇ, ನಿಮಗೆ ನಮ್ಮೆಲ್ಲರ ವತಿಯಿಂದ, ನಮ್ಮ ಕುಟುಂಬದ ವತಿಯಿಂದ, ನಮ್ಮ ಸಂಸ್ಥೆ ವತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ಮುಲ್ಕಿ ಶೋರೂಮನ್ನು ಉದ್ಘಾಟಿಸಿ ಬೇರೆ ಕಾರ್ಯಕ್ರಮಕ್ಕಾಗಿ ಜಿಲ್ಲಾಧಿಕಾರಿಯವರ ಕಚೇರಿಗೆ ತೆರಳಿದಂಥ ಮುಲ್ಕಿ ಮೂಡಬಿದ್ರಿಯ ಶಾಸಕರಾದ ಶ್ರೀ ಉಮಾನಾಥ ಕೋಟ್ಯನ್ರವರಿಗೂ ನಮ್ಮೆಲ್ಲರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಲಾಲಾಜಿ ಆರ್ ಮೆಂಡನ್ರವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಕಾಪು ರಾಜೀವ್ ಭವನದಲ್ಲಿ ಕಾರ್ಯಕ್ರಮ ಇದ್ದುದರಿಂದಾಗಿ ಅವರು 6 ಹೊತ್ತಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೇನೆಂದು ಹೇಳಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ವಿನಯ್ ಕುಮಾರ್ ಸೊರಕೆಯವರು ಮಾಜಿ ಸಚಿವರು, ಮಾಜಿ ಶಾಸಕರು, ಅವರು ಐಸೋಲೇಷನ್ನಲ್ಲಿದ್ದಾರೆ, ಹೋಮ್ ಕ್ವಾರಂಟೈನ್ನಲ್ಲಿ ಇರುವುದರಿಂದಾಗಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಇನ್ನು 6 ನಂತರ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಬಂದು ನಮಗೆ ನಿಮ್ಮ ವಸ್ತುಗಳನ್ನು ಸಹ ಖರೀದಿ ಮಾಡ್ತೇನೆಂಬ ಭರವಸೆಯನ್ನು ನೀಡಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಮಿತ್ರರು ಅಧ್ಯಕ್ಷರು ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯ ಮಿತ್ರರು ಹಾಗೂ ನನ್ನ ನೆಚ್ಚಿನ ಶ್ರೀ ಜಾಯ್ಲಸ್ ಡಿಸೋಜರವರು ಕ್ಲಪ್ತ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಿಮಗೂ ನಮ್ಮೆಲ್ಲರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರವರು ನನಗೆ ಯಾವತ್ತೂ ಬೆಂಬಲವನ್ನು ನೀಡಿದವರು. ಅವರು ಅವರಿಗೆ ಕಿನ್ನಿಗೋಳಿ ಯುಗಪುರುಷದಲ್ಲಿ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಇರುವುದರಿಂದಾಗಿ ಎರಡೂ ಕಡೆ ಆಗಮಿಸಿ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನನ್ನು ಯಾವತ್ತೂ ಬೆಂಬಲಿಸಿ ನಾನು ಕಥೋಲಿಕ್ ಸಭಾ ಕೇಂದ್ರೀಯ ಅಧ್ಯಕ್ಷನಾಗಿದ್ದಾಗ ಎಲ್ಲ ಕಾರ್ಯಕ್ರಮಗಳಿಗೆ ಧನ ಸಹಾಯವನ್ನು ನೀಡುವುದಲ್ಲದೆ ನನ್ನನ್ನು ಹುರಿದುಂಬಿಸಿ ಅವರು ಇಂಟರ್ನ್ಯಾಷನಲ್ ಖ್ಯಾತಿಯ ಉದ್ಯಮಿಯಾದರೂ ಅವರು ಏನೂ ಗರ್ವವನ್ನು ತೋರಿಸದೆ ನನ್ನ 12 ಮೀಟಿಂಗ್ಗಳಿಗೂ ಹಾಜರಾಗಿ ಯಾವುದೇ ಕಾರ್ಯಕ್ರಮಗಳನ್ನೆಲ್ಲ ಬದಿಗೆ ಒತ್ತಿ ನನ್ನನ್ನು ಯಾವುದೇ ಅವರೊಬ್ಬ ಮಹಾನ್ ವ್ಯಕ್ತಿ, ಸಾವಿರಾರು ಮಂದಿ ಅವರ ಕೈಗಳಿಗೆ ದುಡಿಯುವವರಿದ್ದರು, ಸಾವಿರಾರು ಸಂಸ್ಥೆ 100 ಸಂಸ್ಥೆಗಳನ್ನು ಅವರು ಹೊಂದಿದ್ದರು, ಇವತ್ತು ನಮ್ಮ ಮೇಲೆ ಪ್ರೀತಿ ಇಟ್ಟು ನನಗೆ ಯಾವತ್ತೂ ಬೆನ್ನು ತಟ್ಟಿ ನಿನ್ನ ಜನಸೇವೆಯೊಂದಿಗೆ ನಿನ್ನ ಕುಟುಂಬದವರನ್ನು ಕಾಪಾಡಿಕೊಂಡು ಹೋಗಿ ಎಂಬ ಕಿವಿ ಮಾತನ್ನು ನನಗೆ ಯಾವತ್ತೂ ನೀಡುವ ಒಬ್ಬ ಹೃದಯ ತುಂಬಿದ ಮನುಷ್ಯ ಶ್ರೀ ವಾಲ್ಟರ್ ಡಿಸೋಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಿಮಗೆ ನಿಮ್ಮೆಲ್ಲರ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ ಸರ್. ನನ್ನಿಂದ ಒಂದು ಪ್ರಮಾದವಾಗಿದೆ, ನಮ್ಮ ವಂದನೀಯ ಫಾದರ್ ಫ್ರಾನ್ಸಿಸ್ ಜೇವಿಯರ್ ಗೋಮ್ಸ್ರವರು ಇವತ್ತು ನಾನು ಅವರ ಹೆಸರನ್ನು ಮೊದಲು ತೆಗಿಬೇಕಿತ್ತು, ಏನೋ ಅಚಾತುರ್ಯದಿಂದ ನನ್ನ ಈಗ ನಾನು ತೆಗಿತಾ ಇದ್ದೇನೆ. ಸರ್, ಫಾದರ್, ನಿಮಗೆ ನಮ್ಮ ಕುಟುಂಬದ ವತಿಯಿಂದ, ನಮ್ಮ ಸಂಸ್ಥೆಯ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಡಿವೈನ್ ಕಾಲ್ ಸೆಂಟರಿನ ಸುಪೀರಿಯರ್ ಅಬ್ರಾಮ್, ಫಾದರ್ ಅಬ್ರಾಮ್ರವರು ನನ್ನ ಯಾವುದೇ ಕಾರ್ಯಕ್ರಮಗಳಿಗೆ ಬಂದು ಅವರು ಎಲೆಮರೆಯ ಕಾಯಿಯಂತೆ ವೇದಿಕೆಯಲ್ಲಿ ಕೂತ್ಕೊಳ್ಳು ಸ್ವಲ್ಪ ಕಡಿಮೆ, ಅವರ ಮಾತನ್ನು ಕೇಳಿದರೆ ನಾವು ಡೈಲಿ ಟಿವಿಯಲ್ಲಿ ಆಲಿಸ್ತಾ ಇದ್ದೇವೆ. ಅವರ ಒಂದು ದೇವರ ವಾಕ್ಯವನ್ನು ನಾವು ಯಾವತ್ತೂ ಕೇಳ್ತಾ ಇದ್ದೇವೆ. ಫಾದರ್, ನೀವು ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದೀರಿ, ನಿಮಗೆ ನಮ್ಮೆಲ್ಲರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಪ್ರಾಣೇಶ್ ಯಜಮಾಡಿ, ಎಷ್ಟು ದೊಡ್ಡ ಮನುಷ್ಯ ಬಂದರೂ ನಮ್ಮ ಊರಿಗೆ ರಾಜ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ
ಸೌಮ್ಯ ಸ್ವಭಾವದವರಾದ ಶ್ರೀ ಪ್ರಾಣೇಶ್ ಯಜ್ಮಾಡಿಯವರು ಬಂದಿದ್ದಾರೆ. ನಿಮಗೆ ನಮ್ಮೆಲ್ಲರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀ ವಿನೋದ್ ಸಾಲಿಯನ್ರವರು, ಅವರ ಎಲ್ಲ ಸದಸ್ಯರು, ನಾನು ಆ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿದ್ದೇನೆ, ಈಗ ಸಾಮಾನ್ಯ ಸದಸ್ಯನಾಗಿದ್ದೇನೆ, ಮುಂದಿನ ವರ್ಷದಲ್ಲಿ ಅಧ್ಯಕ್ಷನ ಮಾಡ್ತೇನೆಂದು ಅವರು ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿ ಎಲ್ಲ ಸದಸ್ಯರನ್ನೆಲ್ಲ 52 ಮಂದಿ ಸದಸ್ಯರು ನಾನು ಲೆಕ್ಕ ಮಾಡಿದ್ದೇನೆ, ಅವರೆಲ್ಲರನ್ನು ಕರ್ಕೊಂಡು ಬಂದಿದ್ದೀರಿ ಸರ್. ನಿಮಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಇನ್ನೊಬ್ಬರ ಮಿತ್ರರು ಹೇಳ್ಬೋದು, ದಯಾನಂದ ಯಜಮಾಡಿಯವರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದೊರಕಿಸಿಕೊಂಡವರು. ಅದೇ ರೀತಿ ನಮ್ಮ ನೆನೆಗುದಿಗೆ ಬಿದ್ದಂಥ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ರಾತ್ರಿ ಹಗಲೆನ್ನಂತೆ ದುಡಿಯುತ್ತಾ ಈ ಊರಿನ ಎಲ್ಲರಿಗೂ, ಹೆಚ್ಚಿನ ಬಡವರಿಗೆ ಕಾಣದ ಕೈಯಂತೆ ಇಂದಿನಿಂದ 5,000, 10,000, 20,000 ಪ್ರತಿ ಮನೆ ಮನೆಗೆ ಅವರ ಮನೆಗೆ ಮುಟ್ಟಿಸುವಂಥ ಮಹಾನ್ ದಾನಿ ನಮ್ಮ ಕಾರ್ಯಕ್ರಮಕ್ಕೆ. ಯಾವುದೇ ಸ್ಟೇಜ್ ಪ್ರೋಗ್ರಾಮಿಗೆ ಅವರು ಬರುವುದು ಕಡಿಮೆ, ಆದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದೀರಿ. ನಿಮಗೆ ನಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಸರ್. ಬಂದು ಹೋಗಿದ್ದಾರೆ ಅಂತ ಕಾಣ್ತಾ ಇದೆ. ಚಂದ್ರಶೇಖರ್ ಪುತ್ರನ್ರವರು ವೇದಿಕೆ ಬರಬೇಕು ಸರ್. ತಾವು ನಮ್ಮ ದಯವಿಟ್ಟು ವೇದಿಕೆ ಬರಬೇಕು. ನನ್ನ ಈ ಆಫೀಸ್ ಅವರದ್ದೇ. ಅವರು 2 ತಿಂಗಳು ನನಗೆ ಬಾಡಿಗೆ, ಕೊರೋನಾದ ಸಮಯದಲ್ಲಿ ಬಾಡಿಗೆ ಸಹ ನಾನು ಕೇಳದೆ ನನಗೆ ಬಾಡಿಗೆಯನ್ನು ಸಹ ಬಿಟ್ಟಿದ್ದಾರೆ. ನಮ್ಮ ಆಫೀಸ್ ರಿನಿವೇಷನ್ ಆಗುವ ತನಕ ಸಹ ಬಾಡಿಗೆ ತೆಗೆದುಕೊಳ್ಳದೆ ನಮಗೆ ಒಂದು ಉತ್ತಮ ಮಾರ್ಗದರ್ಶಕರು, ಈ ಊರಿನ ಗಣ್ಯ ವ್ಯಕ್ತಿಗಳಲ್ಲೊಬ್ಬರು ತಾವು ಬಂದಿದ್ದೀರಿ. ನಿಮಗೆ ನಮ್ಮ ಎಲ್ಲರ ವತಿಯಿಂದ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜಾಯಿಂಟ್ ಡೈರೆಕ್ಟರ್ ಸಿಪ್ರಿಯನ್ ಮೊಂತೇರೋರವರು, ನೋಡಲಿಕ್ಕೆ ಮೂರ್ತಿ ಚಿಕ್ಕದು ಆದರೆ ಅವರ ಕೀರ್ತಿ ದೊಡ್ಡದು. ನಮ್ಮ ಇಡೀ ರಾಜ್ಯದ ಶಿಕ್ಷಣ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಅವರಾದ ಸಿಪ್ರಿಯನ್ ಮೊಂತೇರೋರವರು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಸಹ ಸೌಮ್ಯ ಸ್ವಭಾವದಿಂದ ನಾನು ಇಲ್ಲಿ ಒಂದು ಶಾಲೆ, ನನ್ನ ಕೆಲವು ಮಿತ್ರರ ಹತ್ರ ಹೇಳಿದ್ದೇನೆ, ಒಂದು ನೆನೆಗೆ ಬಿದ್ದಂಥ ಒಂದು ಶಾಲೆ ಇದೆ, ಇದನ್ನು ನಾವೆಲ್ಲರೂ ದತ್ತು ತೆಗೆದುಕೊಂಡು ಇದನ್ನು ಕನ್ನಡ ಮೀಡಿಯಂನೊಟ್ಟಿಗೆ ಇಂಗ್ಲೀಷ್ ಮೀಡಿಯಂ ನಡೆಸಬೇಕೆಂಬ ಆಸೆ ನಮಗಿದೆ, ನಿಮ್ಮ ಮಾರ್ಗದರ್ಶನ ಬೇಕೆಂದು ನಾನು ಕೇಳಿದ್ದೇನೆ. ಅವರು ಈಗಾಗಲೇ 10 ಹಲವಾರು ರೀತಿಯಲ್ಲಿ ನಮಗೆ ಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ. ಸರ್, ನೀವು ನಿಮ್ಮ ಎಲ್ಲ ಕಾರ್ಯಕ್ರಮವನ್ನು ಬಿಟ್ಟು ನಮ್ಮೊಂದಿಗಿದ್ದೀರಿ, ಕೇವಲ ಒಂದು ಫೋನ್ನಲ್ಲಿ ಕರೆದಕ್ಕೆ ತಾವು ಬಂದಿದ್ದೀರಿ. ನಿಮಗೆ ನಾನು ಯಾವತ್ತೂ ನಮ್ಮ ಜೀವನ ಪರ್ಯಂತ ನಿಮಗೆ ಚಿರಋಣಿಯಾಗಿದ್ದೇನೆಂದು ಹೇಳುತ್ತಾ ನಿಮಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಸರ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿ ನಾನು ಕೆಲವರಿಗೆ ಅವರ ಹತ್ರ ಹೇಳದೆ ಸನ್ಮಾನಿಸಬೇಕೆಂಬ ಆಸೆಯಿಂದ ಅವರನ್ನು ಕರೆದಿದ್ದೇನೆ. ಅದೇ ರೀತಿ ದೂರ ದೂರದಿಂದ, ಹತ್ತಿರದಿಂದ ದೂರದಿಂದ, ನಾನು ಯಾವುದೇ ಕಾರ್ಯಕ್ರಮ ಮಾಡುವುದಿದ್ದರೂ ಧರ್ಮ ಭೇದ ಮರೆತು ಕಾರ್ಯಕ್ರಮ ಮಾಡುವುದು. ಇವತ್ತು ಗುರು ಪೌರ್ಣಿಮೆ ದಿವಸ, ರಕ್ಷಾಬಂಧನ ದಿವಸ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇನೆ. ಎಲ್ಲ ಬಂಧುಗಳು ತಾವು ಬಂದಿದ್ದೀರಿ, ನಿಮಗೆ ಗುರು ಪೌರ್ಣಿಮೆಯ ಶುಭಾಶಯವನ್ನು ಅರ್ಪಿಸುತ್ತಾ ಬಂದ ಎಲ್ಲ ಬಂಧು ಬಾಂಧವರಿಗೂ, ಯಾರನ್ನೂ ಬಿಡದೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹಾಗೂ ಆತ್ಮೀಯ ಸ್ವಾಗತ. ಇದೀಗ ಬಂದಂಥ ಅತಿಥಿಗಳಿಗೆ ಗೌರವ ಅರ್ಪಣೆ. ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕೋಸ್ಟಾ ಇವರಿಗೆ ಸಂಸ್ಥೆಯ ಯಜಮಾನರಾದಂಥ ರಾಲ್ಫ್ ಡಿಕೋಸ್ಟಾ ಇವರು ಶಾಲು ಹಾಕಿ ಜ್ಞಾನ ದೀವಿಗೆ ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದೆ. ಶ್ರೀಯುತ ಅನಂತ ಅಶ್ರಣ್ಣ, ಶ್ರೀ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನ ಇದರ ಪ್ರಧಾನ ಅರ್ಚಕರು, ಇವರಿಗೆ ರಾಲ್ಫ್ ಡಿಕೋಸ್ಟ್ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಜನಾಬ್ ಇಸ್ಮಾಯಿಲ್ ದಾರಿಮಿ ಇವರಿಗೆ ಕ್ಲಿಂಟನ್
ಇವರು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಂದನೀಯ ಫಾದರ್ ಫ್ರಾನ್ಸಿಸ್ ಸೇವಿಯರ್ ಗೋಮ್ಸ್ ಇವರಿಗೆ ಕ್ಲಿಂಟನ್ ಸೋಸ ಇವರು ರಾಮ್ಸನ್ ಇವರು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಶ್ರೀ ಅಭಯ್ ಚಂದ್ರ ಜೈನ್ ಇವರಿಗೆ ಫ್ಲೇವಿಯಾ ಕುಟಿನೋ ಇವರು ಗೌರವ ಅರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಜೋಯಿಸ್ ಡಿಸೋಜಾ ಇವರಿಗೆ ಪ್ರಿಸಿಲ್ಲಾ ಡಿಕೋಸ್ಟಾ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ವಾಲ್ಟರ್ ಡಿಸೋಜಾ ಇವರಿಗೆ ವಿನ್ಸೆಂಟ್ ಡಿಕೋಸ್ಟಾ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಫಾದರ್ ಅಬ್ರಾಮ್ ಇವರಿಗೆ ಜೋಕಿಮ್ ಡಿಕೋಸ್ಟಾ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಪ್ರಾಣೇಶ್ ಯಜಮಾಡಿ ಇವರಿಗೆ ಮೋಲಿ ಫೆರ್ನಾಂಡಿಸ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಸಿಪ್ರಿಯಾನ್ ಮೆಂದೆರೊ ಇವರಿಗೆ ಲಿಡ್ವಿನ್ ಡಿಕೋಸ್ಟಾ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ್ ಪುತ್ರನ್ ಇವರಿಗೆ ಫ್ಲೇವಿ ಡಿಕೋಸ್ಟ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ವಿನೋದ್ ಸಾಲ್ಯನ್ ಇವರಿಗೆ ವೀಣಾ ಡಿಸೋಜಾ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಂದಿರುವ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ
ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಶ್ರೀಯುತ ವಂದನೀಯ ಫಾದರ್ ಫ್ರಾನ್ಸಿಸ್ ಸೇವಿಯರ್ ಗೋಮ್ಸ್ ಇವರಿಗೆ ರಾಮ್ಸನ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ಸಸಿ ನೆಟ್ಟು ನೀರುಣಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಬಂದಂಥ ಎಲ್ಲ ಅತಿಥಿಗಳು. ಗುರುಗಳು ಈ ಸಸಿಯನ್ನು ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು ನೀರುಣಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಅನಿಸ್ತು. ಈ ಎರಡು ಗಿಡಗಳನ್ನು ಒಂದು ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಹಸ್ತಾಂತರ ಮಾಡಲಿದ್ದೇವೆ. ಮತ್ತೊಂದನ್ನು ಯಜಮಾಡಿ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ರಿಕ್ಷಾ ಯೂನಿಯನ್ನ ಅಧ್ಯಕ್ಷರು ಮತ್ತು ಸದಸ್ಯರು ವೇದಿಕೆಗೆ ಬಂದು ಈ ಗಿಡವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಅಧ್ಯಕ್ಷರಾದಂಥ ಶೇಖರ್ ಯಜಮಾಡಿ ಹಾಗೂ ಸದಸ್ಯರು ವೇದಿಕೆಗೆ ಬಂದು ಈ ಗಿಡವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಬಂದು ಈ ಗಿಡವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲಾರೆನ್ಸ್ ಡಿಕೋಸ್ಟಾ ಮತ್ತು ಸ್ಟೆಲ್ಲಾ ಡಿಕೋಸ್ಟಾ ಇವರ ಪ್ರೀತಿಯ ಮಗನಾಗಿ ಹುಟ್ಟಿ ನಾಲ್ಕು ಮಂದಿ ಸಹೋದರರು ಹಾಗೂ ಓರ್ವ ಸಹೋದರಿಯ ಮುದ್ದಿನ ಸಹೋದರನಾಗಿ ಬೆಳೆದು ನಾಯಕತ್ವದ ಗುಣವನ್ನು ತನ್ನದಾಗಿಸಿಕೊಂಡಂತಹ ಪೌಲ್ ರಾಲ್ಫ್ ಡಿಕೋಸ್ಟಾ ಇವರು ಹತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಜನೋನರಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಬಜ್ಪೆ ಆಟೋ ರಿಕ್ಷಾ ಯೂನಿಯನ್ ಟೂರಿಸ್ಟ್ ಟೆಂಪೋ ಗೂಡ್ಸ್ ಟೆಂಪೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾಗಿ ಬಜ್ಪೆ ನಾಗರಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿಯ ಉಪಾಧ್ಯಕ್ಷರಾಗಿ ಮುಲ್ಕಿ ಲಯನ್ಸ್ ಕ್ಲಬ್ ಇದರ ಪ್ರಥಮ ಉಪಾಧ್ಯಕ್ಷರಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರ ವಿಶೇಷತೆ ಅಂದರೆ ಇವರ ಜೀವಿತಾವಧಿಯಲ್ಲಿ 49 ಬಾರಿ ರಕ್ತದಾನವನ್ನು ಮಾಡಿ ಇನ್ನೊಂದು ಜೀವಕ್ಕೆ ಆಧಾರವಾಗಿದ್ದಾರೆ. ಮರಣಾನಂತರ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಮರಣಾನಂತರವೂ ಇನ್ನೊಬ್ಬರಿಗೆ ಉಪಯೋಗವಾಗಬೇಕು ಎಂಬ ಮಹದಾಸೆಯೊಂದಿಗೆ ದೇಹದಾನ ಮಾಡುವುದಾಗಿ ಘೋಷಣೆ ಮಾಡಿ ಘೋಷಣಾ ಪತ್ರಕ್ಕೆ ಸಹಿ ಮಾಡಿರುತ್ತಾರೆ.
ಜನನಾಯಕನಾಗಿ ಸಮಾಜ ಸೇವಕನಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಸಂಸಾರ ಸಮೇತರಾಗಿ ಹೆಜಮಾಡಿಗೆ ಆಗಮಿಸಿ ಹೆಜಮಾಡಿಯ ಮಗನಾಗಿ ಟಿಕೋಸ್ಟಾ ಸ್ವಾಮಿಲ್ ಎಂಬ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಯಶಸ್ವಿಯಾಗಿ ಮುನ್ನಡೆಸಿ ಇದೀಗ ಉದ್ದಿಮೆಯನ್ನು ವಿಸ್ತರಿಸುತ್ತಾ ಮುಲ್ಕಿಯಲ್ಲಿ ಡಿಕೋಸ್ಟಾ ಸ್ವಾಮಿಲ್ ಫ್ಯಾಕ್ಟ್ರಿ ಔಟ್ಲೆಟ್ ಹಾಗೂ ಅದೇ ರೀತಿ ಹೆಜಮಾಡಿಯ ರಾಲ್ಫಿ ಡಿಕೋಸ್ಟಾ ಸ್ವಾಮಿಲ್ನ ನೂತನ ಆಡಳಿತ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ಅವರ ಆಶಯದಂತೆ ಹಲವಾರು ಜನರನ್ನು ಈ ವೇದಿಕೆಯಲ್ಲಿ ಗೌರವಿಸಬೇಕು ಎಂಬ ಅವರ ಮಹದಾಸೆಯೊಂದಿಗೆ ಮೊದಲಿಗೆ ಶ್ರೀಯುತ ಶೇಖಪ್ಪ ಸಮಾಜ ಸೇವಕರು, ಅಲ್ ಅಜರ್ ಆಂಗ್ಲ ಮಾಧ್ಯಮ ಶಾಲಾ ಸಂಚಾಲಕರು ಆದಂಥ ಶ್ರೀ ಶೇಖಪ್ಪ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ಶ್ರೀಯುತ ಚಂದ್ರಶೇಖರ್ ಪುತ್ರಾಣ್ ಸಮಾಜ ಸೇವಕರು, ದೈವಾರಾಧನೆಯ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿದು ಈ ಹೆಜಮಾಡಿ ಗ್ರಾಮದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿ ಜನಸೇವೆಯನ್ನು ಮಾಡಿದಂಥ ಶ್ರೀಯುತ ಚಂದ್ರಶೇಖರ್ ಪುತ್ರಾಣ್ ಇವರು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದೆ. ಅದೇ ರೀತಿ ಶ್ರೀಯುತ ರವೀಂದ್ರ ಹೆಜಮಾಡಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಪಿಗ್ಮಿ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಿ ಎಲ್ಲರ ಪರಿಚಿತರಾದಂಥ ಶ್ರೀಯುತ ರವೀಂದ್ರ ಇವರು ಕೂಡ ವೇದಿಕೆಗೆ ಆಗಮಿಸಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ 17 ವರ್ಷಗಳಿಂದ ದಿನಪತ್ರಿಕೆಯನ್ನು ವಿತರಿಸುತ್ತಿರುವಂಥ ದಿವಾಕರ್ ಹೆಜಮಾಡಿ, ಅದೇ ರೀತಿ ಈ ಸಂಸ್ಥೆಯಲ್ಲಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ದುಡಿದು ಮನೆಮಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಕುಮಾರಿ ದಿವ್ಯಾ ಇವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ದಾಂಪತ್ಯ ಜೀವನಕ್ಕೆ ಕಾಲಿಡುವ
ಶುಭ ಅವಸರದಲ್ಲಿ ಅವರಿದ್ದಾರೆ. ಈ ಸಂದರ್ಭದಲ್ಲಿ ರಾಲ್ಫಿ ಡಿಕೋಸ್ಟಾ ಕುಟುಂಬದ ಪರವಾಗಿ ಶುಭ ಹಾರೈಕೆಗಳೊಂದಿಗೆ ಅವರನ್ನು ಗೌರವಪೂರ್ವಕವಾಗಿ ಜೀವನವು ಯಶಸ್ವಿಯಾಗಿ ನಡೆಯಲಿ, ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂಬ ಶುಭ ಹಾರೈಕೆಯೊಂದಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ ಇದೀಗ ಎರಡು ಅಂಗಡಿಗಳ ಈ ಹಸ್ತಾಂತರ ಲಯನ್ಸ್ ಸೌಧ ಇದರ ಪರವಾಗಿ ಲಯನ್ ವಿನೋದ್ ಕೀಯನ್ನು ರಾಲ್ಫಿ ಡಿಕೋಸ್ಟಾ ಇವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಚಂದ್ರಶೇಖರ್ ಪುತ್ರನ್ ಇವರು ಪುತ್ರನ್ ಕಾಂಪ್ಲೆಕ್ಸ್ನ ಕೀಯನ್ನು ಹಸ್ತಾಂತರಿಸಬೇಕಾಗಿ ವಿನಂತಿಸ್ತಾ ಇದೆ. ವಂದನೆಗಳು. ಇದೀಗ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಶ್ರೀ ಅನಂತ್ ಅಶ್ರಣ್ಣ ಇವರು ಆಶೀರ್ವಚನ ನೀಡಬೇಕಾಗಿ ವಿನಂತಿಸ್ತಾ ಇದೆ. ಮಣವಸನಾಲಂಕೃತೆ ಚಾರುಹಸ್ತೈ ಶಂಖಂ ಚಕ್ರಂ ಪ್ರಥಮ ಭಯಂ ಸಂಹಂತಿ ತ್ರಿನೇತ್ರೇ ಹೇಮ ಪ್ರಖ್ಯೇ ಪಣತವರದೆ ಧಾತ್ರಿ ಪದ್ಮಾಸನಸ್ತೆ ಕಾರುಣ್ಯಾಬ್ಧೆ ಭಗವತಿ ಮಹಾಲಕ್ಷ್ಮಾಂ ರಕ್ಷಣಿತ್ಯ. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀ ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ನಮ್ಮ ಕ್ರಿಶ್ಚಿಯನ್ ಧರ್ಮಗುರುಗಳೇ, ಹಾಗೆ ಮುಸ್ಲಿಂ ಧರ್ಮಗುರುಗಳೇ,
ಮಾಜಿ ಸಚಿವರಾಗಿದ್ದಂತಹ ಅಭಯಚಂದ್ರ ಜೇಂಡ್ರೆ, ಎಲ್ಲ ಅತಿಥಿ ವರೇಣ್ಯರೇ, ವಿಶೇಷವಾಗಿ ರಾಲ್ಫಿ ಡಿ ಗೋಸ್ತ ಅವರ ದಂಪತಿಗಳೇ, ಕುಟುಂಬಸ್ಥರೇ, ಹಾಗೆ ನೆರೆದ ಅವರೆಲ್ಲ ಬಂಧು ಮಿತ್ರರೇ, ಪ್ರೀತಿಗೆ ಬಹಳಷ್ಟು ಬೆಲೆ ಇದೆ. ನಮ್ಮ ದೇವಿ ಮಾತ್ನೆ ಸಪ್ತಶತಿಯಲ್ಲಿ ತಾಯಿಯ ತಾಯಿಯ ಬಗ್ಗೆ ಹೇಳಿದ್ದಾರೆ, ದೇವರು ಯಾವ್ಯಾವ ಯಾರಿಗೆ ಒಲಿಯುವುದು ಕೇಳಿದರೆ ಪ್ರೀತಿಗೆ ಒಲಿಯುವುದು. ಪ್ರೀತಿರ್ಮೇ ಕ್ರಿಯತೆಯೇ ಸಾಸ್ಮಿನ್ ಸಕರದ ಉಚ್ಚರಿತೆಯೇ ಶ್ರುತೆ ಅಂತ. ಪ್ರೀತಿಯಿಂದ ನಾವು ಯಾವುದನ್ನು ಮಾಡಬೇಕು, ಆಗ ಮಾತ್ರ ನಮಗೆ ದೇವರಾಗಲಿ ಮನುಜರಾಗಲಿ ನಮಗೆ ನಮ್ಮವರಾಗಲಿಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೆ ದೊಡ್ಡ ಉದಾಹರಣೆ ಅಂದರೆ ನಮ್ಮ ರಾಲ್ಫ್ ಡಿ ಕೋಸ್ಟ್ ಅವರೇ. ನಮ್ಮದು ಎಷ್ಟೋ ವರ್ಷದ ಬಂಧು, ಧರ್ಮ ಬೇರೆ ಆಗಿರ್ಬೋದು, ಆದರೆ ಪ್ರೀತಿಯಲ್ಲಿ ತನಕಂದರೆ ಒಂದೇ ಮನೆಯವರಾಗಿ, ಅಷ್ಟು ಅಣ್ಣ ತಮ್ಮಂದಿರಾಗಿ ನಾವು ಇದ್ದೇವೆ. ನಮ್ಮ ಫಾದರ್ ಅವರು ಅವರ ಪ್ರೀತಿ ಹಾಗೆ, ಅವರು ನನ್ನ ಮಗಳ ಮದುವೆಗೂ ಬಂದೇ ಅವರು ಅಷ್ಟು ಪ್ರೀತಿ ಹಾಗೆ. ನಮಗೆ ಹಿಂದೆ ನಮ್ಮ ದೊಡ್ಡಪ್ಪನವರು ಗೋಪಾಲಕೃಷ್ಣ ಆಶ್ರಮರು ಕಟೀಲಿನ ಚರ್ಚನ್ನು ಉದ್ಘಾಟನೆ ಮಾಡಿದ್ದವರೇ, ಮತ್ತು ಬಜ್ಪೆ ಅಲ್ಲಿ ಇವರು ಬಂದಂತಹ ಯಾವುದು ನಿಮ್ಮ ದೊಡ್ಡ ಧರ್ಮಗುರುಗಳು ಬಂದಂತಹ ಆ ಪೋಪ ಅವರು ಬಂದಂತಹ ಒಂದು ಬಜ್ಪೆ ಅಲ್ಲಿಯ ಹೊಸ ಚರ್ಚನ್ನು ನಮ್ಮ ದೊಡ್ಡಪ್ಪನವರೇ ಹೋಗಿ ಗೋಪಾಷ್ಟಾಶ್ರಮರೇ ಉದ್ಘಾಟನೆ ಮಾಡಿತ್ತು. ನಮ್ಮ ಕಟೀಲು ಶಾಲೆಯಲ್ಲಿ ಇಂದಿನಿಂದ ಹೇಗೆ ಕೇಳಿದರೆ ಎಲ್ಲ ಧರ್ಮದವರಿಗೂ, ಮುಸ್ಲಿಮರು ಇರಲಿ ಕ್ರಿಶ್ಚಿಯನ್ಸ್ ಇರಲಿ ಹಾಗೆ ಹಿಂದೂಗಳು, ಅವರವರ ಧರ್ಮಕ್ಕೆ ಮರ್ಯಾದೆ ಕೊಟ್ಟರು. ಶಾಲೆಯಲ್ಲಿ ನಮ್ಮ ಭಜನೆ ನಡೀತಾ ಶುಕ್ರವಾರ ಶುಕ್ರವಾರ ಭಜನೆ ಇತ್ತು. ಭಜನೆ ಇದ್ದಾಗ ಕ್ರಿಶ್ಚಿಯನ್ರಿಗೆ ಮುಸ್ಲಿಮರಿಗೆ ಮನೆಗೆ ಹೋಗಲಿಕ್ಕೆ ಅವಕಾಶ ಇತ್ತು. ಯಾಕೆಂದರೆ ಅವರ ಅದರಲ್ಲಿ ಅವರ ಧರ್ಮ ಅಲ್ಲ, ಅದು ಹಿಂದೂಗಳ ಧರ್ಮ. ಅದಕ್ಕೆ ಆ ರೀತಿಯಲ್ಲಿ ನಮ್ಮ ಕಟೀಲು ಶಾಲೆ ಆ ರೀತಿ ಬೆಳಗಿ ನಿಂತಿತ್ತು. ಅದು ಹೇಗೆ ಮೂಲ ಯಾವುದು ಅಂತ, ದೇವಸ್ಥಾನ. ನಮ್ಮ ಕಟೀಲು ದೇವಸ್ಥಾನಕ್ಕೆ ಎಲ್ಲ ಬಂಧುಗಳು ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದರು. ನಮ್ಮ ಕಟೀಲಲ್ಲಿ ಒಬ್ಬರು ಫಾದರ್ ಇದ್ದರು, ಅವರು ದಿನಾಲು ವಾಕಿಂಗ್ ಬರೋದುಂಟು. ಅವ್ರ ಹೆಸರು ನಂಗೆ ಬರ್ತಾ ಇಲ್ಲ. ಅವರು ದಿನಾಲು ಚರ್ಚಿನ ಹೊರಟು ದೇವಸ್ಥಾನದ ಹತ್ರ ಬಂದರು, ಒಂದು ರೌಂಡ್ ಹಾಕಿ ಹೊರಗೆ ದಿನಾಲು ಹೋಗ್ತಾಯಿದ್ರು. ಎಷ್ಟು ಅವರು ಪ್ರೀತಿ ಕೇಳಿದರೆ ಅಷ್ಟು ಪ್ರೀತಿಯಲ್ಲಿದ್ದಂತಹ ಅವರ ವ್ಯಕ್ತಿಯವರು, ಆ ರೀತಿ ನಂಟು ನಮ್ಮ ಅದೇ ರೀತಿ ನಮಗೆ ರಾಲ್ಫ್ ಡಿ ಗೋಸ್ನವರು ಪ್ರತಿಯೊಂದು, ಅವರು ಬಜ್ಪೆಯಲ್ಲಿರುವಾಗಲೂ ಆಗಾಗಿ ನಾನು ಅವರಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇದ್ದೆ. ನನ್ನ ಯಾವುದೇ ಸಮಸ್ಯೆಗೂ ಅವರು ಸ್ಪಂದಿಸ್ತಾ ಇದ್ದರು. ಅಷ್ಟೇ, ನಾವು ಅವರ ಮಗಳ ನಿಶ್ಚಿತಾರ್ಥಕ್ಕಿರ್ಬೋದು, ಮದುವೆಗಿರ್ಬೋದು, ಮಗುವಿನ ನಾಮಕರಣಕ್ಕಿರ್ಬೋದು, ಪ್ರತಿಯೊಂದಕ್ಕೂ ನನಗೆ ಅವರು ಹೇಳಿಕೊಡ್ತಾ ಇದ್ದರು, ನಾನು ಬರ್ತಾ ಇದ್ದೆ. ಅಷ್ಟು ನಮಗೆ ನಾವು ಮನೆಯವರಾಗಿದ್ದಂತಹ ಆ ಪ್ರೀತಿ, ಆ ರೀತಿಯ ಪ್ರೀತಿಯನ್ನು ತೋರಿಸಿದಂತಹ ಒಬ್ಬ ಮಹನೀಯ ರಾಲ್ಫ್ ಡಿ ಗೋಸ್ತವರು. ಹಾಗೆ ಅವರ ಪ್ರೀತಿಗೆ ನಾನು ಏನೂ ಹೇಳಲಿಕ್ಕಿಲ್ಲ, ನಾನು ಅದಕ್ಕೋಸ್ಕರ ಬಂದಿದ್ದೇನೆ ಅವರ ಪ್ರೀತಿಗಾಗಿ. ಏನಂತಂದರೆ ಇವತ್ತು ದೊಡ್ಡ ನಾನು ಬಹಳಷ್ಟು ಖುಷಿ ಕಾಣ್ತದೆ ಅಂತ ಕೇಳಿದರೆ ನಮ್ಮನ್ನು ಶಾಸ್ತ್ರ ಹೇಳುತ್ತದೆ. ಯಾಕೆಂದರೆ ಇವತ್ತು ನಮ್ಮ ಭೂಮಿ ಘನತೆಯನ್ನು ಕಾಪಾಡಬೇಕು ಅಂತಿದ್ದರೆ, ನೀರಿನ ಒಸರು ನಿಲ್ಲಬೇಕು ಅಂತಿದ್ದರೆ, ಒಳ್ಳೆಯ ರೀತಿಯ ಉಸಿರಾಟ ಆಡಬೇಕಿದ್ದರೆ ಎಲ್ಲ ಬೇಕಾದ್ದು ಮರ. ಒಂದು ಮರ ಕಡಿಬೇಕಿದ್ದರೆ 10 ಮರ ನೆಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಯಾಕೆ ಅಂತಂದರೆ 10 ಮರದಲ್ಲಿ ಒಂದು 2 ಮರ ಆದರೂ ಉಳಿಯುತ್ತದೆ, ಮತ್ತೇನಾದರೂ ನಾಶ ಆಗಿ ಹೋಗ್ತದೆ. ಯಾಕೆಂದರೆ ಒಂದು ಮರ ಕಡಿದು ದೊಡ್ಡದಲ್ಲ. ನಮಗೆ ಮರ ಅನ್ನುವುದು ನಮ್ಮ ಮನುಷ್ಯನ ಜೀವನಕ್ಕೆ ಅತ್ಯಂತ ಉಪಯುಕ್ತವಾಗಿರತಕ್ಕಂತಹ ಸೊತ್ತು. ಅದಕ್ಕೆ ಇವತ್ತು ತಾನು ಮರ ಕಡಿಯುವುದರಿಂದ ಜೀವನ ಮಾಡುವುದಿದ್ದರೂ ಮರವನ್ನು ಬೆಳೆಸಬೇಕು ಅನ್ನತಕ್ಕಂತಹ ಎಲ್ಲ ಗುರುಗಳು ಇದ್ದುಕೊಂಡು ಇವತ್ತು ಆ ಮರ ನೆಡುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅದು ಅತ್ಯಂತ ಪ್ರಶಂಸನೀಯವಾಗಿರತಕ್ಕಂತಹ ಕಾರ್ಯ. ಈ ಕಾರ್ಯ ನಿರಂತರವಾಗಿ ಎಲ್ಲರೂ, ಯಾಕೆಂದರೆ ಇವತ್ತೆಲ್ಲ ಹಿಮಾಲಯ ಪರ್ವತ ಬೀಳ್ತಾ ಇದೆ, ಅಲ್ಲಲ್ಲಿ ಪಶ್ಚಿಮ ಘಟ್ಟಗಳು ಬೀಳ್ತಾ ಇದೆ. ಹೇಗೆ ಕೇಳಿದರೆ ಮರಗಳು ನಾಶ ಆದ ಕಾರಣ. ಭೂಮಿಯಲ್ಲಿ ಬಲ ಇಲ್ಲ, ಭೂಮಿಯಲ್ಲಿ ಬಲ ಬೇಕು ಅಂತಂದರೆ ಮರದ ಬೇರುಗಳು ಅಡಿಗೆ ಹೋದಾಗ ಅದು ಬಲ ಹೆಚ್ಚಾಗ್ತದೆ. ಆಗ ಏನು ಭೂಮಿ ನಾಶ ಆಗುವುದಿಲ್ಲ, ಬೆಟ್ಟಗಳು ಬೆಳಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಎಷ್ಟು ಮರ ಬೆಳೆಯುತ್ತದೋ ಅಷ್ಟೇ ಭೂಮಿ ಗಟ್ಟಿಯಾಗಿರ್ತದೆ, ನೀರಿನ ಒಸರು ಹೆಚ್ಚಾಗಿರ್ತದೆ. ಅಂತಹ ಒಂದು ಕಾರ್ಯ ಇಲ್ಲಿ, ಅದಕ್ಕೂ ಪ್ರೋತ್ಸಾಹ ದೊರೆತಿದೆ. ಅದಕ್ಕಿಂತ ಹೆಚ್ಚು ನಾನು ಭಾಳಷ್ಟು ಖುಷಿ ಪಡಬೇಕಾದ ಪ್ರೀತಿಗೆ ಮತ್ತೊಂದು ನಿದರ್ಶನ.
ತನ್ನ ಮನೆಯ ಇಲ್ಲಿಯೇ ಕೆಲಸ ಮಾಡತಕ್ಕಂತಹ ಕಾರ್ಯ ಮಾಡತಕ್ಕಂತಹ ಅವಳನ್ನು ಎಷ್ಟು ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀವಿ, ನಾವು ಹೇಳಲಿಕ್ಕೆ ಸಾಧ್ಯ ಅಷ್ಟು ಒಳ್ಳೆ ಪ್ರೀತಿಯಿಂದ ಸನ್ಮಾನ ಮಾಡಿದ್ದೀವಿ. ನಿಮ್ಮ ಯಜಮಾನಿಕೆಯನ್ನು ನಾವು ತುಂಬ ಮೆಚ್ಚಬೇಕು ರಾಲ್ಫಿ ಅವರೇ, ಇಷ್ಟು ನಿಮಗೆ ಹೇಳಲಿಕ್ಕೆ ಸಾಧ್ಯತೆ ಆಗಲಿ. ಅಷ್ಟೇ, ಯಾರು ತನ್ನ ಮಗಳಂತೆ ಕೆಲಸದವರು ನೋಡೋದು ಬಹಳ ಕಡಿಮೆ, ಅಷ್ಟು ಪ್ರೀತಿಯಿಂದ ನೋಡಿದ್ದಾರೆ ಅನ್ನುವುದು ನಮಗೆ ಬಹಳಷ್ಟು ಸ್ತುತ್ಯರವಾದಂತಹ ವಿಷಯ. ಹಾಗೆ ಇಂತಹ ಕಾರ್ಯ ನಮ್ಮ ರಾಲ್ಫಿ ಗಟ್ಟಿ ಡಿಗೋಸ್ತವರ ಪ್ರೀತಿ ನಮ್ಮದು ಶಾಶ್ವತವಾಗಿ ಇರಲಿ. ಹಾಗೆ ಅವರು ಎಲ್ಲರನ್ನು ಪ್ರೀತಿ ಮಾಡ್ತಾರೆ. ನಾವು ಎಷ್ಟೋ ಕಾರ್ಯಕ್ರಮ ಅವರು ಸಮಾಜಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡದ್ದು ಭಾಳಷ್ಟು ಇದೆ. ಅಂತಹ ರಾಫಿ ಡಿ ಕೋಸ್ತ ದಂಪತಿಗಳಿಗೆ, ಮಕ್ಕಳಿಗೆ, ಎಲ್ಲರಿಗೂ, ಮಗ ಇದ್ದಾನೆ, ಮಗಳಿದ್ದಾರೆ, ಎಲ್ಲ ಅವರಿಗೆಲ್ಲ ಆಯುರಾರೋಗ್ಯ ನಮ್ಮ ತಾಯಿ ಅನುಗ್ರಹಿಸಲಿ. ಇನ್ನಷ್ಟು ಇಂತಹ ಒಂದು ಸಹೋದರಿಯ ಅಥವಾ ಯಾವತ್ತೂ ಬೆಳಗಲಿ ಅಂತ ಹೇಳ್ತಾ ನನ್ನ ಒಂದು ಸಮಸ್ಯೆಯಿಂದಾಗಿ ನಾನು ಇಲ್ಲದಿದ್ದರೆ ರಾಫಿ ಡಿ ಕೋಸ್ತ ಅವರ ಕಾರ್ಯಕ್ರಮಕ್ಕೆ ನಾನು ಕೊನೆವರೆಗೆ ಇರ್ತೇನೆ. ಸರ್ ಇವತ್ತು ಹೋಗ್ಬೇಕು ಬಂದರೆ ಹಾಗೆ ಬರ್ ನಾನು ನನಗೆ ಅಪ್ಪಣೆ ಕೊಡಬೇಕು ಅಂತ ಹೇಳ್ತಾ ನನ್ನನ್ನು ಬಿಟ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಜಗದಂಬ ಅರ್ಪಣ. ವಂದನೆಗಳು. ಇದೀಗ ಶ್ರೀಯುತ ಅಶ್ರಣರಿಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿ ಕೋಸ್ತ ಇವರು ಆಶೀರ್ವಚನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಧರ್ಮದ ಧರ್ಮಗುರುಗಳನ್ನು ವಂದಿಸುತ್ತಾ, ಎಲ್ಲ ಗಣ್ಯ ವ್ಯಕ್ತಿಗಳನ್ನು, ಅತಿಥಿಗಳನ್ನು ವಂದಿಸುತ್ತಾ, ನಿಮಗೆಲ್ಲರಿಗೂ ಶುಭ ಸಂಜೆಯನ್ನು ಕೋರುತ್ತಾ, ಇಂದಿನ ಈ ಶುಭ ಕಾರ್ಯದಲ್ಲಿ ರಾಲ್ಫಿ ಡಿ ಕೋಸ್ತ ಮತ್ತು ಅವರ ಕುಟುಂಬದವರಿಗೆ ದೇವರ ಅನುಗ್ರಹದಿಂದ ಸಿಕ್ಕಿದಂತಹ ಈ ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೂ ಕೃತಜ್ಞತೆ ಅಂತ ಕೊಡುತ್ತಾ, ಡಿ ಕೋಸ್ತ ಸಾಮಿಲ್ ಇದರ ಕಚೇರಿ ಉದ್ಘಾಟನೆ ಮತ್ತು ಅವರ ಇನ್ನೊಂದು ಮಳಿಗೆ ಮುಲ್ಕಿಯಲ್ಲಿ ಉದ್ಘಾಟನೆ ಆಶೀರ್ವಚನ ಈ ಕಾರ್ಯ ನಡೆದಿದೆ. ಮೊದಲನೆಯದಾಗಿ ರಾಲ್ಫಿ ಡಿ ಕೋಸ್ತ ಮತ್ತು ಕುಟುಂಬದವರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಈ ಪರಿಸರದಲ್ಲಿ ಇಂತಹ ಒಂದು ಮರಮಟ್ಟು ಮತ್ತು ಫರ್ನಿಚರ್ಸ್ ಸಿಗುವಂತೆ ಮಾಡುವ ಈ ಕಾರ್ಯದಲ್ಲಿ ನವೀನತೆಯಿಂದ ಅವರ ಶೋರೂಮ್ ಮತ್ತು ಇಲ್ಲಿ ಕಚೇರಿಯನ್ನು ಅವರು ಚಂದವಾಗಿ ತಯಾರಿ ಮಾಡಿದ್ದಾರೆ. ಅವರು ನಡೆಸುವಂತಹ ಉದ್ಯಮವು ಮುಂದೆಯೂ ಇದೇ ರೀತಿ ನವೀನತೆಯಿಂದ ಕೂಡಿ ಮುಂದಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ, ಆಶೀರ್ವಾದವನ್ನು ಕೊಡ್ತಾ ಇದ್ದೇನೆ. ರಾಲ್ಫಿ ಡಿ ಕೋಸ್ತರವರು ಹಲವು ರೀತಿಯಲ್ಲಿ ಎಲ್ಲರಿಗೆ ಬೇಕಾದವರು. ಈಗಾಗಲೇ ನೀವು ಅವರ ಪರಿಚಯವನ್ನು ಕೇಳಿದ್ದೀರಿ. ವಿವಿಧ ರೀತಿಯಲ್ಲಿ, ವಿವಿಧ ಸಂಘ ಸಂಸ್ಥೆಗಳಲ್ಲಿ, ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಸೇವೆಯನ್ನು ಅವರು ನೀಡುತ್ತಾ ಬಂದಿದ್ದಾರೆ, ಈಗಲೂ ನೀಡ್ತಾ ಇದ್ದಾರೆ. ನಮ್ಮ ಚರ್ಚಿನಲ್ಲಿ, ಅದೇ ರೀತಿ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಇರುವಂಥ ಕ್ಯಾಥೋಲಿಕ್ ಸಭಾ ಇದರ ಅಧ್ಯಕ್ಷರಾಗಿ ಕೂಡ 2-3 ವರ್ಷಗಳ ಕಾಲ ಒಳ್ಳೆಯ ಅವಿರತ ಸೇವೆಯನ್ನು ಅವರು ನೀಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದರಿಂದಾಗಿ ಅವರಲ್ಲಿರುವಂತಹ ಒಂದು ಮುಂದಾಳತ್ವ ನಮಗೆ ಯಾವಾಗಲೂ ನೋಡಲಿಕ್ಕೆ ಸಿಗ್ತದೆ. ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸುವುದು, ಬೇರೆಯವರಿಗೆ ಉಪಕಾರ ನೀಡುವಂತಹ ಸೇವೆಯನ್ನು ಮಾಡುವುದು, ಇದು ಕಾರ್ಯ ಪ್ರವೃತ್ತವಾಗಿ ಅವರಿಗೆ ಬಂದ ಒಂದು ಆಶೀರ್ವಾದ. ಇವತ್ತು ರಾಲ್ಫಿ ಮತ್ತು ಅವರ ಕುಟುಂಬದವರಿಗೆ ಈ ಸಂದರ್ಭದಲ್ಲಿ ನಾನು ದೇವರ ಆಶೀರ್ವಾದವನ್ನು ಕರುಣಿಸುತ್ತಾ
ಅವರು ಮುಂದಕ್ಕೂ ಇದೇ ರೀತಿ ಅವರ ಸೇವೆಯನ್ನು ನೀಡಲಿಕ್ಕೆ ಅವರಿಗೆ ಸಹಾಯವಾಗಲಿ. ನಮ್ಮ ಧರ್ಮ ಕೇಂದ್ರದ ಪಾಲಕಿಯಾದ ಕೋಸೆಸಮ್ಮನವರು ಅವರನ್ನು ಆಶೀರ್ವದಿಸಲಿ. ಯಾಕೆಂದರೆ ಯಾವುದೇ ಉದ್ಯಮ ಈ ದಿನಗಳಲ್ಲಿ ನಡೆಸುವುದಂದರೆ ಅದು ಸುಲಭದ ಕೆಲಸವಲ್ಲ, ಕಷ್ಟ ಸಾಧ್ಯದ ಕೆಲಸ. ಆದರೂ ಧೈರ್ಯಗುಂದದೆ ಅವರು ಇಂತಹ ಈ ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದನ್ನು ನವೀಕರಿಸಿ ಇನ್ನೂ ಒಳ್ಳೆಯದಾಗಿ ಮಾಡಬೇಕು. ನಮ್ಮ ಸೇವೆಯು ನವೀಕೃತ ಮತ್ತು ನವೀನ ರೀತಿಯಲ್ಲಿ ಬೇರೆಯವರಿಗೆ ಸಿಗಬೇಕು ಅಂತ ಆ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀಧ ರಾಲ್ಫಿ, ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಿಮ್ಮ ಉದ್ಯಮ ನೀವು ಆರಂಭಿಸಿ ಮುನ್ನಡೆದುಕೊಂಡು ಹೋಗ್ತಾ ಇರುವಾಗ ಇಂತಹ ಹಲವರಿಗೆ ನಮ್ಮ ಜೀವನದಲ್ಲಿ ಚಿಕ್ಕ ರೀತಿಯ ಸೇವೆಯನ್ನು ನೀಡಿದ್ದವರನ್ನು ಇಲ್ಲಿ ತಂದು ಗುರುತಿಸಿ ಅವರನ್ನು ಸನ್ಮಾನ ಮಾಡಿದ್ದೀರಿ. ಅದು ಒಂದು ಒಳ್ಳೆಯ ಕೆಲಸ ನಿಮ್ಮಿಂದ ಆಗಿದೆ, ಆಗ್ತಾ ಇದೆ. ಅದನ್ನು ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ಮಗದೊಮ್ಮೆ ನಿಮಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಇನ್ನು ಮುಂದೆಯೂ ಇಂತಹ ಒಳ್ಳೆಯ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗಲಿ ಅಂತ ನಾನು ಆಶಿಸ್ತೇನೆ. ನನ್ನ ಕಣ್ಣಿನ ಆಪರೇಷನ್ ಆಗಿರುವುದರಿಂದ ನನಗೆ ನಿಮ್ಮನ್ನು ನಿಮ್ಮ ಈ ತಲೆ ಎತ್ತಿ ಲೈಟನ್ನು ನೋಡಲಿಕ್ಕೆ ಆಗೋದಿಲ್ಲ, ಕತ್ತಲೆಯನ್ನು ಮಾಡಿಕೊಂಡಿದ್ದೇನೆ. ಆದರೂ ರಾಲ್ಫಿಯ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಾನು ಇವತ್ತು ಇಲ್ಲಿದ್ದೇನೆ. ಇಲ್ಲದ್ರೆ ಯಾವ ಕೆಲವು ದಿನಗಳಿಂದ ಯಾವುದೇ ಕಾರ್ಯಕ್ರಮಗಳಿಗೆ ನಾನು ಮನೆಯಿಂದ ಹೊರಗೆ ಹೋಗಲಿಲ್ಲ. ಆದರೂ ಇಲ್ಲಿ ಬಂದು ನಮ್ಮ ರಾಲ್ಫಿ ಡಿಕಾಸ್ಟರ್ ಅವರು, ನಾನು ಕೂಡ ಡಿಕಾಸ್ಟ, ರಾಲ್ಫಿ ಕೂಡ ಡಿಕಾಸ್ಟ, ನಮ್ಮದೇ ಕುಟುಂಬದ ಸದಸ್ಯ ಎನ್ನುವಂತಹ ಒಂದು ಮನೋಭಾವನೆಯಿಂದ ನನ್ನದೇ ತಮ್ಮ ಅಣ್ಣ ಒಂದು ಉದ್ಯಮವನ್ನು ನಡೆಸುತ್ತಿದ್ದಾನೆ ಎನ್ನುವ ಸಂತೋಷದಿಂದ ಇಲ್ಲಿ ಬಂದು ಅವರನ್ನು ಆಶೀರ್ವದಿಸುತ್ತಿದ್ದೇನೆ. ಮುಂದೆ ಕೂಡ ಅವರು ಹೋಗಲಿಕ್ಕೆ ಅವರಿಗೆ ದೇವರ ಕೃಪೆ ಲಭಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಹೇಳುತ್ತಾ ನನ್ನನ್ನು ಇಲ್ಲಿ ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದಕ್ಕಾಗಿ, ಅದು ಈ ಆಶೀರ್ವಚನ ಕಾರ್ಯ ನಡೆಸಿಕೊಂಡು ಹೋಗಲಿಕ್ಕೆ ಕೇಳಿಕೊಂಡದ್ದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆ ಅನ್ಕೊಂಡು ಸಲ್ಲಿಸ್ತೇನೆ. ಇಲ್ಲಿರಿದಂತಹ ಎಲ್ಲರಿಗೂ ದೇವರ ಆಶೀರ್ವಾದ ಮತ್ತು ಈ ಸಂಸ್ಥೆಗೆ ಒಳಿತಾಗಲೆಂದು ಆಶಿಸ್ತೇನೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕೋಸ್ಟಾ ಇವರಿಗೆ ವಂದನೆಗಳು. ಇದೀಗ ಮುಲ್ಕಿ ಕಾರ್ನಾಡ್ ಜುಮ್ಮಾ ಮಸೀದಿ ಧರ್ಮಗುರುಗಳಾದಂಥ ಜನಾಬ್ ಇಸ್ಮಾಯಿಲ್ ದಾರಿಮಿ ಇವರು ಆಶೀರ್ವಚನ ನೀಡಬೇಕಾಗಿದೆ. ಇಲ್ಲಿ ಬಂದಂತಹ ಎಲ್ಲ ಧರ್ಮಗುರುಗಳಿಗೂ ಹಾಗೂ ಸ್ಟೇಜಿಯಲ್ಲಿ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ನನ್ನ ಮುಂಭಾಗದಲ್ಲಿರುವವರು ನಮ್ಮಿಂದಲೂ ದೊಡ್ಡವರೆಂದು ಗ್ರಹಿಸಿ ನಿಮಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನಾನು ಹೇಳಲು ಬಯಸುವುದು, ಪ್ರಥಮವಾಗಿ ಇಲ್ಲಿ ನಡೆದಂತಹ ಒಳ್ಳೊಳ್ಳೆ ಕಾರ್ಯವನ್ನು ಪ್ರಚಾರ ಇಲ್ಲಿ ಇರುವಂತಹ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲರೂ ಇದನ್ನು ಪ್ರಚಾರಪಡಿಸಬೇಕು. ಯಾಕೆಂದರೆ ಅವರು ಪ್ರಥಮವಾಗಿ ನಮ್ಮನ್ನು ಆಮಂತ್ರಿಸುವಾಗ ಅದರಲ್ಲಿ ಒಂದು ವಿದ್ಯೆ ನಮಗೆ ಇದೆ. ಏನೆಂದರೆ ಸೃಷ್ಟಿಕರ್ತನು ಒಬ್ಬನೇ, ದೇವನು ಒಬ್ಬನೇ. ಅದು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ನಾಗಿರಲಿ, ಎಲ್ಲರನ್ನು ಸೃಷ್ಟಿಸಿದು ಅವನು ಒಬ್ಬನೇ. ಅದೊಂದು ಮಾರ್ಗದರ್ಶನದೊಂದಿಗೆ ಪ್ರತಿಯೊಬ್ಬರನ್ನು ಆಮಂತ್ರಿಸಿದ್ದಾರೆ. ಇಲ್ಲಿಗೆ ಬಂದ ಎಲ್ಲರನ್ನು ಅವರು ಕರೆದದ್ದು ಆ ರೂಪದಲ್ಲಾಗಿದ್ದಾರೆ. ಎರಡನೇದಾಗಿ ನಮಗೆ ಇದರಲ್ಲಿ ಇಂದು ನಡೆದಂತಹ ಇದರಲ್ಲಿ ಸಿಗುವ ವಿದ್ಯೆ ಏನೆಂದರೆ, ಇಲ್ಲಿ ಹಿರಿಯರು ಬರುವಾಗ ಆ ಹಿರಿಯರನ್ನು ಕರೆತಂದ ಆ ರೂಪ, ಅದು ಮಾನವೀಯತೆಯಾಗಿದೆ. ಈ ಕಾಲಘಟ್ಟದಲ್ಲಿ ಅದೆಷ್ಟೋ ವೃದ್ಧಾಶ್ರಮದಲ್ಲಿ ತಂದೆ ತಾಯಿಯನ್ನು ನೋಡದೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವಿದ್ಯಾವಂತರು ಆಶ್ರಮಕ್ಕೆ ತಂದೆ ತಾಯಿಯನ್ನು ಕಲಿಸುವ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಆ ಹೆಣ್ಮಕ್ಕಳು ಅವರ ತಾಯಿ
ಅಥವಾ ಹಿರಿಯರನ್ನು ಕರೆಕೊಂಡ ಆ ರೀತಿ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವಾಗಿದೆ. ಮತ್ತು ಊರಲ್ಲಿ ಪರ ಊರಲ್ಲಿ ಇವರಿಗೆ ತಿಳಿದಂತಹವರನ್ನು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಒಳ್ಳೆಯ ಪ್ರವೃತ್ತಿಯಲ್ಲಿ ದುಡಿದ ಶ್ರಮಿಸಿದವರನ್ನು ಸನ್ಮಾನಿಸಿದ ಆ ರೀತಿ ಅದು ನಮಗೆ ಒಂದು ವಿದ್ಯೆಯಾಗಿದೆ. ಮತ್ತು ನಾನು ಹೇಳಲು ಬಯಸಿದ್ದೆಂದರೆ ಅವರು ಪ್ರಥಮವಾಗಿ ಮುಲ್ಕಿಯಲ್ಲಿ ಇವತ್ತಿನ ದಿವಸ ಒಂದು ಉದ್ಘಾಟನೆ ಕೈದಂತಹ ಆ ಫರ್ನಿಚರ್ ಶಾಪ್ ಮುಲ್ಕಿ ಕ್ರಮೇಣವಾಗಿ ಮುಲ್ಕಿಗೊಂದು ಭವಿಷ್ಯವಿದೆ. ಕ್ರಮೇಣವಾಗಿ ಅದು ಬೆಳೀತಾ ಇರುವಂತಹ ಒಂದು ಜಾಗವಾಗಿದೆ ಅದು. ಅದೇ ರೀತಿಯಲ್ಲಿ ಆ ಊರು ಬೆಳೆಯಲಿ ಅವರ ಆ ಶಾಪ್ ಈ ತಾಲೂಕಿಗೂ ದೇಶಕ್ಕೂ ಒಂದು ಮಾದರಿಯಾಗಿ ನೆಮ್ಮದಿಯಿಂದ ಅವರು ಇರಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಣ್ಣಂಗಾರ್ ಈ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶವಾಗಿದೆ. ಈ ಪ್ರದೇಶದಲ್ಲಿ ಒಂದು ಅವರ ಎಲ್ಲ ಉತ್ಪಾದನೆಗಳು ಮತ್ತು ಫರ್ನಿಚರ್ ಎರಡೂ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಶೋರೂಮ್ ಸಹ ಇದೆ. ಅದು ಒಂದು ಉತ್ತಮ ರೀತಿಯಲ್ಲಿ ಅವರು ತೋರಿಸಿಕೊಂಡಂತಹ ಈ ಜೀವನ ಶೈಲಿಯ ಅದು ದೇವನಿಗೆ ಕಾಣುತ್ತಾ ಇದೆಯಲ್ಲವೇ. ಅದರಿಂದಾಗಿ ಆ ಒಳ್ಳೆತನದಿಂದ ಈ ಊರಲ್ಲಿ ಪ್ರತಿಯೊಂದು ಧರ್ಮದವರ ಸಹಕಾರದೊಂದಿಗೆ ಅದು ಅಭಿವೃದ್ಧಿಗೆ ಹೊಂದಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ನೋಡಿ, ನಾನು ನನ್ನ ಸ್ವಂತ ಮನಸ್ಸಿಗೂ ನಿಮಗೂ ಎಲ್ಲರಿಗೂ ಒಂದು ಉಪದೇಶ ನೀಡುವುದು ಏನೆಂದರೆ, ನಾವು ಯಾರು ಇಲ್ಲಿಗೆ ಆಕಾಶದಿಂದ ಬಂದವರಲ್ಲ, ಭೂಮಿಯಿಂದ ಬಂದವರಲ್ಲ, ನಾವು ಎಲ್ಲರೂ ಬಂದದು ತಾಯಿಯ ಹೊಟ್ಟೆಯಿಂದ. ಪ್ರತಿಯೊಬ್ಬರೂ ಅದು ಮುಸ್ಲಿಮನಾಗಲಿ ಹಿಂದೂ ಆಗಲಿ ಕ್ರಿಶ್ಚಿಯನಾಗಲಿ ಎಲ್ಲರಿಗೂ ದೇವರು ಒಬ್ಬನೇ. ನಾವು ಎಲ್ಲರೂ ಮಡಕೂಲದವರು, ಎಲ್ಲರೂ ಒಂದೇ ಸಮಾನರು. ಯಾವತ್ತು ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಸಮಾನರು. ಇದೇ ರೀತಿಯಲ್ಲಿ ನಾ ಬಾಲೋಣ ಎಂದು ಆಶಿಸ್ತಾ ಇವರ ಎಲ್ಲ ಪ್ರವೃತ್ತಿಯು ಇವರ ಕುಟುಂಬಸ್ಥರು ಎಲ್ಲರೂ ಅಭಿವೃದ್ಧಿಯಿಂದ ಹೊಂದಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ. ಅಭಿನಂದನೆಗಳು. ಶ್ರೀಯುತ ಜನಾಬ್ ಇಸ್ಮಾಯಿಲ್ ದಾರಿಮಿ ಇವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ವಂದನೆಯ ಫಾದರ್ ಫ್ರಾನ್ಸಿಸ್ ಸೇವಿಯರ್ ಗೋಮ್ಸ್. ಇದಕ್ಕಿಂತ ಮೊದಲು ವಂದನೀಯ ಫಾದರ್ ಸಿಲ್ವೆಸ್ಟರ್ ಡಿಕೋಸ್ಟಾ ಇವರು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಡಿಕೋಸ್ಟಾ ಸಾಮಿಲ್ನ ಉದ್ಘಾಟನಾ ಕಾರ್ಯಕ್ರಮದ ಹಾಗೂ ಆಶೀರ್ವಚನ ಮಾಡಿ ಈಗಲೇ ವೇದಿಕೆಯನ್ನು ಬಿಟ್ಟು ಮುಂದರಿಸುವ ವಂದನೀಯ ಸಿಲ್ವೆಸ್ಟರ್ ಡಿಕೋಸ್ಟರ್ ಅವರೇ, ಜನಾಬ್ ಇಸ್ಮಾಯಿಲ್ ದಾರಿಮಿ ಅವರೇ, ಹೆಜ್ಮಾಡಿ ಕಚೇರಿಯನ್ನು ಉದ್ಘಾಟಿಸಿದ ನಮ್ಮೆಲ್ಲರ ನೆಚ್ಚಿನ ಅಭಯಚಂದ್ರ ಜೈನ್ ನಮ್ಮ ಅಣ್ಣರವರೇ, ಕ್ರೈಸ್ತ ಅಭಿವೃದ್ಧಿ ನಿಗಮದ ಜಾಯ್ಲೆಸ್ ಡಿಸೋದರವರೇ, ಭಾರತ ರಪ್ತಿನ ನಿಗಮದ ಮಾಜಿ ಅಧ್ಯಕ್ಷ ಸನ್ಮಾನ್ಯ ಶ್ರೀ ವಾಲ್ಟರ್ ಡಿಸೋದರವರೇ, ಫಾದರ್ ಅಬ್ರಹಂರವರೇ, ಸಿಪ್ರಿಯನ್ ಮೊಂತೇರರವರೇ, ಪ್ರಾಣೇಶ್ ಹೆಜ್ಮಾಡಿ, ವಿನೋದ್ ಸಾಲಿಯನ್, ದಯಾನಂದ ಹೆಜ್ಮಾಡಿ, ಶ್ರೀ ಚಂದ್ರಶೇಖರ್, ಮತ್ತು ವುಡ್ ಸ್ಟೋರೀಸ್ ಮಾಲಕ ಶ್ರೀ ರಾಲ್ಫಿ ಡಿಕೋಸ್ಟರ್ ಅವರೇ, ಮರಿಯಾ ರಾಲ್ಸನ್ ಮತ್ತು ರೋಮಿ ತಮ್ಮ ಯಜಮಾನ ಕುಟುಂಬಸ್ಥರೇ, ಇಲ್ಲಿ ನೆರೆದಿರುವ ಎಲ್ಲ ಮಾತೆ ಭಗಿನಿ ಸಹೋದರ ಸಹೋದರಿಯರೇ, ಮತ್ತು ಪತ್ರಿಕಾ ಮಾಧ್ಯಮದವರೇ, ಪ್ರಥಮವಾಗಿ ನಾನು ರಾಲ್ಫಿಯನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಆಮಂತ್ರಣ ಪತ್ರಿಕೆಯಲ್ಲಿ ಅಚ್ಚುವಾದ ಹೆಸರುಗಳು, ಇಷ್ಟು ಹೆಸರುಗಳನ್ನು ಅಲ್ಪ ಸಮಯದಲ್ಲಿ ಒಟ್ಟುಗೂಡಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ದು ನಿಜವಾಗಿ ಓರ್ವ ಶ್ರೇಷ್ಠ ಮುಂದಾಳು ಮತ್ತು ಸಂಘಟಕರ ಶಕ್ತಿಯಲ್ಲಿ ಮಾತ್ರ ಸಾಧ್ಯ. ಅಂತಹ ಸಂಘಟರು ಸಮಾಜದಲ್ಲಿ ಎಲ್ಲರೊಡನೆ ಅನ್ಯೋನ್ಯ ಪ್ರೀತಿಯಿಂದ ಇರುವ ರಾಲ್ಫಿ ಡಿಕೋಸ್ಟರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಾನು ಎರಡು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ನನಗೆ ವೈದ್ಯರ ಪ್ರಕಾರ ನಾನು ಇಲ್ಲಿ ನಿಲ್ಲಲಿಕ್ಕಿಲ್ಲ. ವೈದ್ಯರು ಇವತ್ತು ಕೂಡ ನನಗೆ ಹೇಳಿದ್ದಾರೆ, ಸಾರ್ವಜನಿಕ ಸಭೆಯಲ್ಲಿ ನೀನು ಹೋಗುವುದು ಎಷ್ಟು ಮಾತ್ರಕ್ಕೂ ನಿಷೇಧ. ಒಂದು. ಎರಡನೇದಾಗಿ, ಕಿಶೆಯ ಮೊಬೈಲ್ನಲ್ಲಿ ಒಂದು 25:40 ಫೋನ್ ಬಂತು. ತಾವು 5 ಗಂಟೆ ಮೀಟಿಂಗಿಗೆ
ಮಂಗಳೂರಲ್ಲಿ ಬರಬೇಕಿತ್ತು, ಒಂದು ಕ್ರಿಯಾ ಸಮಿತಿಯ ಮೀಟಿಂಗ್, ಅದರಲ್ಲಿ ತಾವು ಮತ್ತು ಸನ್ಮಾನ್ಯ ವಾಲ್ಟರ್ ಡಿಸೋಜರು ಬರಲಿಕ್ಕಿತ್ತು. ನೀವು ಎಲ್ಲಿ ಇದ್ದೀರಿ, ಕೂಡಲೇ ಬನ್ನಿ ಅಂತ ಮೀಟಿಂಗಿಗೆ ಹಾಜರಾಗಿ ನಾವು ನಿಮ್ಮನ್ನು ಕಾಯುತ್ತೇವೆ ಅಂತ ದೂರವಾಣಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಅದು ಚುಟುಕಾಗಿ ಮಾತಾಡ್ತೇನೆ. ರಾಲ್ಪಿಯ ಸೇವೆಗೆ ಸೇವಾಕಾಂಕ್ಷಿ ಅವರ ಒಂದು ಕೆಲಸದ ಮೇಲೆ ಇರುವಂಥ ಆಸೆ ಅವರದ್ದು ಅಷ್ಟು ಇಷ್ಟಲ್ಲ. ಅವರು ಕೆಲಸದ ಹೇಗೆ ಅಂದರೆ ಲೀಡರ್ಶಿಪ್ ಮುಖಂಡದ್ದು ಹೇಗೆ ಅಂದರೆ ಅವರದ್ದು ಸರ್ವೆಂಟ್ ಲೀಡರ್ಶಿಪ್. ಸರ್ವೆಂಟ್ ಲೀಡರ್ಶಿಪ್ ಅಂದರೆ ತಾನು ಮೊದಲು ಕೆಲಸ ಮಾಡುವುದು ಒಬ್ಬ ಸೇವಕನಾಗಿ, ಅದರಿಂದ ಮುಖಂಡತ್ವವನ್ನು ಸ್ಥಾಪಿಸುವುದು, ಎಲ್ಲರನ್ನು ಒಟ್ಟುಗೂಡಿಸುವುದು. ಅವರಿಗೆ ವೈರಿಯಂದೇ ಇಲ್ಲ, ಎಲ್ಲರೂ ಅವರ ಗೆಳೆಯರು, ಜಾತಿ ಮತ ಧರ್ಮ ಇಲ್ಲದೆ ಅವರೊಡನೆ ಶ್ರಮಿಸುವುದು ಅವರ ಪ್ರಮುಖ ಗುಣ. ಇದನ್ನು ನಾನು ಯಾವತ್ತು ಹೇಳಿದುಂಟು, ನೀವು ಒಂದು ಮುಖಂಡ ಲೀಡರ್ ಆದರೆ ನಿಮ್ಮ ಲೀಡರ್ಶಿಪ್ ವಿಭಿನ್ನ ವಿಶಿಷ್ಟತೆ ಅದು ಯಾವುದಂದರೆ ಸರ್ವೆಂಟ್ ಲೀಡರ್ಶಿಪ್. ನೀವು ಸೇವಕರಾಗುವುದು, ಮತ್ತೆ ನೀವು ಕೆಲಸ ಮಾಡಿ ಮುಂದಕ್ಕೆ ಒಂದು ದೊಡ್ಡ ಮುಖಂಡ ಅಂತ ಹೇಳುವಂಥ ಒಂದು ನಿಮಗೆ ದೇವರು ಕೊಟ್ಟ ಒಂದು ವರ ಅಂತ ನಾನು ಹೇಳ್ತಾ ಇದ್ದೇನೆ. ಇದು ಸತ್ಯ, ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನೀವು ಮಾಡಬೇಕಾದ ಕೆಲಸ ಏನಂದರೆ, ಇಲ್ಲಿ ನಿಮ್ಮಲ್ಲಿ ಬಂಡವಾಳ ನೀವು ಹಾಕಿದ್ದೀರಿ, ನೀವು ಯಾರು ನಿಮ್ಮಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಬರುತ್ತಾರೆ ಅವರಿಗೆ ನೀವು ಒಳ್ಳೆಯ ಮಾತುಗಳಿಂದ ಅಂದರೆ ಒಳ್ಳೆಯ ಮಾರ್ಗದರ್ಶನದಿಂದ ನಿಮ್ಮ ವ್ಯಾಪಾರ ಒಬ್ಬನು ಮಾಡಿದನು ಮತ್ತೊಮ್ಮೆ ಬರುವ ಹಾಗೆ, ಮತ್ತು ಅವರು ಅದರ ಬಗ್ಗೆ ಇತರರಿಗೆ ಇಷ್ತಿಹಾರ ಅಡ್ವರ್ಟೈಸ್ ಮಾಡುವ ಹಾಗೆ, ಯಾವ ಇಷ್ತಿಹಾರ ಅಡ್ವರ್ಟೈಸ್ ಮಾಡದೆ ಅವರೇ ಇನ್ನೊಬ್ಬರಿಗೆ ಹೇಳುವಂಥ ಒಂದು ಕಾರ್ಯಪ್ರವೃತ್ತಿ ನಿಮ್ಮಲ್ಲಿ ಇರಬೇಕು. ಬಂದವರು ಒಮ್ಮೆ ತೆಗೆದುಕೊಂಡರೆ ಒಂದು ನಿಮ್ಮ ಆ ಪೀಠೋಪಕರಣಗಳ ಮಳಿಗೆಯಲ್ಲಿ ಏನು ನೀವು ಮರದ ಫರ್ನಿಚರ್ ಇರಲಿ, ಪ್ಲೈವುಡ್ ಘಟಕ ಇರಲಿ, ಎಲ್ಲ ಬಗೆಯ ಮನೆ ವಸತಿ ಸಂಕೀರ್ಣ ಕಚೇರಿಗಳಿಗೆ ಬೇಕಾಗುವ ಪೀಠೋಪಕರಣ ಇರಲಿ, ಒಳ್ಳೆಯ ಗುಣಮಟ್ಟದ ಮರವನ್ನು ನೀವು ಕೊಡುವಾಗ ಗ್ರಾಹಕರಿಗೆ ಅವರ ಬೇಡಿಕೆಗೆ ಸರಿಯಾಗಿ ಸ್ಪಂದಿಸಿ ಪೂರೈಸಿ ಕ್ಲಪ್ತ ಸಮಯಕ್ಕೆ ಕೊಡುವಂಥದ್ದು ಒಂದು. ಎರಡನೇದಾಗಿ ಅವರ ಮನವನ್ನು ಸೆಳೆದು ಅವರು ಮುಂದಕ್ಕೆ ಮುಂದಕ್ಕೆ ಬರುವಂತೆ ಮಾಡುವುದು ನಿಮ್ಮ ವ್ಯಾಪಾರದ ಹಿನ್ನೆಲೆ ಎಂದು ನಾನು ತಿಳಿದಿದ್ದೇನೆ. ಒಮ್ಮೆ ಬಂದವನು ಮತ್ತೊಮ್ಮೆ ಬರಲಿಕ್ಕಿಲ್ಲ. ನನ್ನದು ಒಂದು ಎರಡು ನಿಮಗೆ ಸಜೆಷನ್, ಮತ್ತು ನಾನು ನಿಲ್ಲಿಸ್ತೇನೆ ಯಾಕೆಂದರೆ ಸಮಯದ ಅಭಾವ. ಒಂದು, ನೀವು ಒಂದು ಮರವನ್ನು ಅಥವಾ ಒಂದು ಕಾಡನ್ನು ತೆಗೆದುಕೊಂಡ್ರೆ ಮರದ ಉಪಯೋಗಕ್ಕೆ ಎರಡು ಕಾಡನ್ನು ನಡೆಸಬೇಕು. ಇನ್ನು ಮುಂದೆ ನಿಮಗೆ ನಮ್ಮ ಎಲ್ಲರ ಒಂದು ವಿನಂತಿ ಏನೆಂದರೆ, 10 ಮರಗಳನ್ನು ನೀವು ತೆಗೆದುಕೊಂಡ್ರೆ 20 ಮರಗಳನ್ನು ಆ ಸ್ಥಳದಲ್ಲಿ ನೀವು ನಡೆಸುವಂತೆ ಮಾಡಬೇಕು, ನಡೆಸುವಂತೆ ಅದನ್ನು ಮೇಲೆ ಬರುವಂತೆ ನೀರು ಹಾಕಿ ನೋಡಬೇಕು. ಕಳೆದ ವರ್ಷ ನಮ್ಮ ಡಯಾಸಿಸ್ನಲ್ಲಿ 80,000 ಸಸಿಗಳನ್ನು ಗಿಡಗಳನ್ನು ಹಾಕಿದರು. ನಾನು ನಮ್ಮ ಹಿರಿಯರ ಹತ್ರ ಕೇಳ್ತಾ ಇದ್ದೇನೆ, ಮೊನ್ನೆಯಿಂದ ಗ್ರೀನ್ ಆಡಿಟ್ ಆಗಿದ ಡೇಟಾ ಅನಾಲಿಸಿಸ್ ಮಾಡಿದ್ದರ, ಆ 80,000 ಗಿಡಗಳಲ್ಲಿ ಎಷ್ಟು ಉಳಿದಿದೆ? ಮುಂದಕ್ಕೆ ಆಸ್ಪತ್ರೆಯಲ್ಲಿ ಕೋವಿಡ್ ಆಗ ಆಕ್ಸಿಜನ್ ಇರಲಿಲ್ಲ, ನಮ್ಮ ಹಿಂದಿನ ಕಾಲದಲ್ಲಿ ಆಕ್ಸಿಜನ್ ಎಂಬ ಶಬ್ದ ಇರಲಿಲ್ಲ, ಮರಗಳ ಹತ್ತಿರ ಕೂತ್ಕೊಂಡ್ರೆ ಡಿಪ್ರೆಷನ್ನು ಹೋಗ್ತಿತ್ತು, ಮಾನಸಿಕ ಸಂತೋಷ ಆಗ್ತಿತ್ತು, ಸ್ವಲ್ಪ ಹಣ್ಣು ಹಂಪಲುಗಳು ತಿಂದು ಬರುವುದು ಕೂಡ ಇತ್ತು. ಇದೆಲ್ಲ ಈಗ ಮಾಯಾಗಲಿ ಕಾರಣ ನಮ್ಮಲ್ಲಿ ಮರಗಳ ಮಾಯ, ಮೃಗಗಳ ಮಾಯ, ಮತ್ತು ಎಲ್ಲ ಹಕ್ಕಿಗಳು ಮಾಯ, ಒಂದೊಂದೇ ಮಾಯ ಆಗ್ತಾ ಬಂದಿದೆ, ಬರಡು ಬರಡು ಆಗ್ತಾ ಇದೆ. ಇದಕ್ಕೆಲ್ಲ ನಾವು ನಿಮ್ಮ ಮರದ ಸ್ವಾಮಿಲಿನ ಧನಿಕರೊಡನೆ ಒಂದು ವಿನಂತಿ ನಮ್ಮದು, ನೀವು ಮರವನ್ನು ಎಷ್ಟು ತಿಳಿದ್ರೆ ಅಷ್ಟೇ ಮರವನ್ನು ನೆಡುವಂತೆ ಮಾಡಿದರೆ ಅದರಷ್ಟು ಕ್ರಾಂತಿ ಸಮಾಜಕ್ಕೆ ನೀವು ಮಾಡೋದು ಬೇರೆ ಯಾವುದಲ್ಲ. ಇದನ್ನು ಮಾಡಲಿಕ್ಕೆ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ತಾ ಇದ್ದೇನೆ. ದಯಮಾಡಿ ಮರವನ್ನು, ಗಿಡವನ್ನು, ಹಣ್ಣಂಪಲ್ಲಂಥ ಒಂದು ಕಾರ್ಯವನ್ನು ಮಾಡಿರಿ, ಇದು ಖಂಡಿತ ಒಳ್ಳೆಯದಾಗ್ತದೆ. ನಾನು ಮಾಡಿರಿ ಹೇಳಲಿಕ್ಕೆಲ್ಲ, ನಾನು ಕೂಡುತ್ತೇನೆ ಕೂಡಿಕೊಳ್ತೇನೆ ಅಂತ ಹೇಳ್ತೇನೆ. ನಾನು ನನ್ನ ನಿಯಮ ಆ ರೀತಿ, ನೀವು 10 ಮರ ನೆಡುವಾಗ ನನ್ನನ್ನು ಕರೆದರೆ 11, 12, 13 ಮತ್ತೊಂದೆರಡು ನನ್ನ ಗೆಳೆಯರಿಂದ ಮಾಡಿಸಲಿಕ್ಕೆ ನಾನು ತಯಾರಿ. ಇದನ್ನು ಮಾಡಿಕೊಳ್ಳಿ ಒಂದು. ಎರಡನೇದಾಗಿ, ನಮ್ಮ ಮುಖ ನೋಡಲಿಕ್ಕೆ ನಾವು ಸಾಧ್ಯವಿಲ್ಲ. ನಾವು ಕನ್ನಡಿಗೆ ಕನ್ನಡ ಮಿರರ್ ನೋಡಬೇಕು, ಅಥವಾ ನಾವು ಗೆಳೆಯರ ಹತ್ರ ಕೇಳಬೇಕು ನಾನು ಹೇಗಿದ್ದೇನಂತ. ಹಾಗೆ ನೀವು ಯಾರಂತ ಕೇಳಬೇಕಾದ್ರೆ ಜನರು ಹೇಳಬೇಕು. ನೀವು ಮರ ನೆಡುವುದರಿಂದ ನೀವು ಯಾರಂತ ಒಂದು ರೀತಿಯಲ್ಲಿ ಹೇಳಲಿಕ್ಕೆ ಆಗ್ತದೆ. ಎರಡನೇದು ನಿಮ್ಮ ಸೇವೆ, ಮೂರನೆಯದು ನಿಮ್ಮ ವ್ಯಾಪಾರ. ಇದರೆಲ್ಲ ವ್ಯಾಪಾರಕ್ಕೆ ಒಮ್ಮೆ ಬಂದವರು ಇನ್ನೊಮ್ಮೆ ಬಂದರೆ ನಿಮ್ಮ ಮುಖವನ್ನು ಹೇಳಿದಾಗೆ, ನಿಮ್ಮ ಗುಣವನ್ನು ಲಕ್ಷಣವನ್ನು ಹೇಳಿದಾಗೆ ಅದು ನಿಮ್ಮಿಂದ ರೂಪಿತವಾಗಬೇಕು. ನಿಮ್ಮ ಕುಟುಂಬದಿಂದ ಇದೆಲ್ಲ ನಡೀತಾ ಇದೆ, ಇನ್ನೂ ಅಭಿವೃದ್ಧಿಯಾಗಲಿ ಅಂತ ನನ್ನ ಆಶೆ. ಇದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಬಂದು ಇಷ್ಟು ಎಲ್ಲರಿಗೂ ಬೇಕಾದ ವ್ಯಕ್ತಿ ನೀವು ಆಗಿದ್ದೀರಿ, ಇನ್ನೂ ಕೂಡ ಇದಕ್ಕಿಂತ ಹೆಚ್ಚಾಗಿ ನೀವು ಮಾಡಿಕೊಳ್ಬೇಕಂತ ಕೇಳ್ತೇನೆ. ಎರಡನೇದಾಗಿ, ಬ್ಯಾಂಕಿನಲ್ಲಿ ವರ್ಷಕ್ಕೊಮ್ಮೆ ಕಸ್ಟಮರ್ ಫ್ರೆಂಡ್ಲಿ ಒಂದು ಕೂಟ ಉಂಟು, ಸ್ನೇಹಕೂಟ ಬ್ಯಾಂಕಿನಲ್ಲಿ. ಹಾಗೆ ನೀವು ಒಂದು 6 ನಿಮ್ಮದೊಂದು ಕಸ್ಟಮರ್ ಫ್ರೆಂಡ್ಲಿ ಒಂದು ಕೂಟವನ್ನು ಇಡಿರಿ, ಸ್ನೇಹಕೂಟ. 3 ಬರುವವರು ಬರ್ತಾರೆ, ಬರದವ್ರು ಬರುವುದಿಲ್ಲ ಬಿಡಿ, ನೀವು ಕರೀರಿ. ಕರೆದು ಅವರ ಉಪಕಾರ ಸ್ಮರಣೆ ಮಾಡುವಾಗ ನೀವು ಇವತ್ತು ಹೇಗೆ ಕೆಲವು ಅತಿಥಿಗಳಿಗೆ ಅಥವಾ ನಿಮ್ಮವರೇ ಆದ ಒಂದು ಸಹೋದರಿಗೆ ಇಷ್ಟು ಒಂದು ಉತ್ಕೃಷ್ಟ ಶ್ರೇಷ್ಠ ಮಟ್ಟದ ಒಂದು ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ, ಆ ರೀತಿ ನಿಮ್ಮ
ಯಾರು ಗ್ರಾಹಕರಿದ್ದರೆ ಅವರಿಗೆ ಒಬ್ಬರಿಬ್ಬರಿಗೆ ಮಾಡಿರಿ ಬಡವರಿಗೆ, ಮತ್ತು ಅದರಿಂದ ಆಗುವ ಸಂತೋಷ ನಿಮ್ಮದು ಎಷ್ಟು ಅಂತ ನೋಡಿರಿ. ಮೂರನೇದಾಗಿ ನಿಮ್ಮಲ್ಲಿ ಒಂದು ವೇಳೆ ಲಾಭಾಂಶ ಉಳಿದರೆ, ಬ್ಲೈಂಡ್ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ, ಕೆಲವು ಬ್ಲೈಂಡ್ ಸ್ಟೂಡೆಂಟ್ಗೆ ಏನಾದರೂ ಮಾಡಲಿಕ್ಕೆ ಮಾಡಿರಿ. ಮತ್ತು ಹ್ಯಾಂಡಿಕ್ಯಾಪ್ ಮಕ್ಕಳಿದ್ದಾರೆ, ಇವರು ಹ್ಯಾಂಡಿಕ್ಯಾಪ್ ಮಕ್ಕಳು ಮತ್ತು ಬ್ಲೈಂಡ್ ಮಕ್ಕಳು ತುಂಬ ಆಸೆ, ಅವರಿಗೆ ತುಂಬ ನಿಮ್ಮ ಹತ್ರ ಮಾತಾಡಲಿಕ್ಕೆ ಆಸೆ, ನಿಮ್ಮ ಮೇಲೆ ಗೌರವ ಅಭಿಮಾನ, ನೀವೇ ತಂದೆ ತಾಯಿ. ಹಾಗೆ ಇಂಥ ಒಂದು ಎರಡು ಶಾಲೆಗಳಿಗೆ ಭೇಟಿ ಮಾಡಿ ವರ್ಷಕ್ಕೆ ಏನಾದರೂ ಲಾಭಾಂಶ ಉಳಿದರೆ ದಯಮಾಡಿ ಒಂದು ಭೇಟಿ ಮಾಡಿ ಅವರಿಗೆ ಒಂದು ಊಟ ಹಾಕಿ ಮಾತಾಡಿದ್ರು ಚಿಂತಿಲ್ಲ. ಇನ್ನು ಇದೊಂದು ಸೇವೆಯ ಒಂದು ಅವಿಭಾಜ್ಯ ಅಂಗ, ಇದನ್ನು ನೀವು ಮಾಡಬೇಕಂತ ನನ್ನ ಕಳಕಳಿಯ ವಿನಂತಿ, ಮತ್ತು ನೀವು ಮಾಡುತ್ತೀರಿ ಅಂತ ನನಗೆ ಗೊತ್ತುಂಟು. ಎರಡನೇದು ನಿಮ್ಮದು ನಿಮ್ಮ ಸಂಘಟಕ ಶಕ್ತಿ, ನೀವು ಎಲ್ಲಿಯಾದರೂ ಎಂಥ ಸಂಘಟನೆಗಳನ್ನು ಮಾಡುವವರಾಗಿದ್ದೀರಿ, ಅದೇ ರೀತಿ ನಿಮ್ಮ ಕೆಲಸದಲ್ಲಿ ಕೂಡ ನೀವು ಒಳ್ಳೆಯ ಸಂಘಟಿತರಾಗಿ ಎಲ್ಲರಿಗೆ ನಿಮ್ಮ ಮರಮಟ್ಟು, ನಿಮ್ಮ ಏನು ಮಳಿಗೆ ಉಂಟು ಅದೆಲ್ಲ ಎಲ್ಲರಿಗೆ ರೀಚ್ ಔಟ್ ಆಗುವಂಥ ಒಂದು ಕಾರ್ಯಕ್ರಮ ಮಾಡಿರಿ. ಮತ್ತು ನನಗೆ ಇನ್ನೇನು ಹೇಳಲಿಕ್ಕಿಲ್ಲ. ಇವತ್ತು ಜಗದೋದ್ಧಾರಕ ನಾರಾಯಣ ಗುರುಗಳ 167ನೇ ಜಯಂತಿ, ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರಂತೂ ಹೇಳಿದ್ದಾರೆ ಅವರು. ಹಾಗೆ ನಮಗೆ ಜಾತಿ ಮತ ಧರ್ಮ ಇವತ್ತು ಬೇಡ, ಇವತ್ತು ಬೇಕಾದ ನಮಗೆ ಪ್ರೀತಿ ಸಹನೆ ಮತ್ತು ಕೂಡಿಕೊಂಡು ಹೋಗೋದು. ಬೈಬಲ್ನಲ್ಲಿ ಒಮ್ಮೆ ಯೇಸು ಹತ್ರ ಕೇಳಿದರು ನನಗೆ ಇವರೆಲ್ಲ ಅನ್ವಯಗಳು, ನಮಗೆ ಪ್ರಾರ್ಥನೆ ಕಲಿಸಿ ಪ್ರಾರ್ಥನೆ ಕಲಿಸಿ ಅಂತ. ಆಗ ಅವರು ಹೇಳಿದ ಪ್ರಾರ್ಥನೆ ಇಷ್ಟೇ, ದೇವರ ರಾಜ್ಯ ನಿಮ್ಮ ಮನೆಯಲ್ಲಿ ಬರಲಿ, ನಿಮ್ಮ ಹೃದಯದಲ್ಲಿ ಬರಲಿ, ದೇವರ ರಾಜ್ಯ ಶಾಂತಿ ಪ್ರೀತಿ ಪ್ರೇಮ ಸಹಾನುಭೂತಿ ಸುಖ ದುಃಖಗಳ ಭಾಗಿ, ಇದು ದೇವರ ರಾಜ್ಯ, ದೈ ಕಿಂಗ್ಡಮ್ ಕಮ್. ಎರಡನೇದಾಗಿ ಆ ಪ್ರಾರ್ಥನೆ ಹೇಳಿದ್ದು, ನಮಗೆ ದಿನದ ರೊಟ್ಟಿ ಕೊಡು, ನಮಗೆ ರೊಟ್ಟಿ ಬೇಕಾದರೆ ನಾವು ಎಲ್ಲರೂ ಕೆಲಸ ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು. ಹಾಗಾಗಿ ಅವರು ನಾವು ಶ್ರಮಪಟ್ಟು ಬೆವರು ಬರುವಂಥ ಕೆಲಸವನ್ನು ಮಾಡಿ ನಮ್ಮ ರೊಟ್ಟಿಯನ್ನು ಅರ್ಹ ಮಾಡಬೇಕಂತ ಹೇಳಿದ್ದಾರೆ. ಮೂರನೇದಾಗಿ ಅವರು ಹೇಳಿದ್ದು, ನಾನು ನಿನ್ನನ್ನು ಕ್ಷಮಿಸ್ತೇನೆ, ಅದೇ ರೀತಿ ಪರರಿಗೆ ಕೂಡ ಕ್ಷಮಿಸು, ವೈರತ್ವ ಬೇಡ, ಯಾರೂ ಎಲ್ಲಿಯೂ ಹೇಳಬಹುದು ಬೀಳಬಹುದು ಆದರೆ ಕ್ಷಮಿಸಿಕೊಂಡು ಹೋಗಂತ ಅಂತ ಪ್ರಾರ್ಥನೆ ನಮ್ಮ ತಂದೆಯೇ ಅಂತ ನಮ್ಮಲ್ಲಿ ಅವರ್ ಫಾದರ್ ಅಂತ ಪ್ರೇಯರ್ ಉಂಟು. ಹಾಗೆ ನಿಮ್ಮ ಕೂಡ ದೇವರ ರಾಜ್ಯ ಅಂದರೆ ನಿಮ್ಮ ಶಾಂತಿ ಸಮಾಧಾನದ ಒಂದು ಮಳಿಗೆ ಆಗಲಿ, ಎರಡನೇದಕ್ಕೆ ಬಂದವರು ಅದು ಅನುಭವಿಸಲಿ, ಮತ್ತು ಅವರ ಕಷ್ಟಪಾಡಿನಲ್ಲಿ ನೀವು ಏನು ಅವರಿಗೆ ಮರಮಟ್ಟು ಕೊಡ್ತೀರಿ ಅದು ನಿಜವಾಗಿ ಅವರಿಗೆ ಒಳ್ಳೆಯದು ಆಗುವಂಥದ್ದು, ವರ್ಷ ವರ್ಷ ನೆನಪು ಇಡುವಂಥದ್ದು, ಇದು ಡಿಕಾಸ್ಟ ಸ್ವಾಮಿಲಿನಿಂದ ಬಂದದ್ದು ಅಂತ ಹೇಳುವಂಥದ್ದು, ಅವರ ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ಕೂಡ ಹೋಗಲಿ ನಿಮ್ಮ ಹೆಸರು ಅಂತ ಹೇಳ್ತೇನೆ. ಮತ್ತು ಇನ್ನೇನು ಹೇಳದೆ ಮಗದೊಮ್ಮೆ ರಾಲ್ಪಿ ಅವರನ್ನು ಅಭಿನಂದಿಸ್ತೇನೆ, ಅವರ ಇಡೀ ಕುಟುಂಬಕ್ಕೆ ನಾನು ಒಂದು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಮತ್ತು ದೇವರೊಡನೆ ಅವರಿಗೆ ಆಶೀರ್ವಾದ ಕೊಡಿ ಅಂತ ಪ್ರಾರ್ಥಿಸಿ, ನಾನು ನಮ್ಮ ಗೆಳೆಯರು ವಾಲ್ಟರ್ ಭಾಷಣ ಆದ ತಕ್ಷಣ ನಾವು ವೇದಿಕೆಯಿಂದ ಬೇರೆ ಒಂದು ಕಾರ್ಯಕ್ರಮ ಹೋಗಬೇಕಂಗೆ ಉಂಟು. ನನ್ನನ್ನು ಕರೆದಿದ್ದಕ್ಕಾಗಿ ತುಂಬ ಸಂತೋಷ. ಈಗ ನಮ್ಮ ಜಾಯ್ಲಸ್ ಮತ್ತು ಅಭಯಚಂದ್ರ ಜೈನ್ ಮತ್ತು ಉಳಿದವರನ್ನು ಬಿಟ್ಟು ಹೋಗೋದು ಅರ್ಧದಲ್ಲಿ ನಮಗೆ ಸಮಂಜಸ ಅಲ್ಲ. ನಾನು ಪ್ರಾಚಾರ್ಯನಾಗಿದ್ದೆ, ಯಾವತ್ತು ಅರ್ಧದಲ್ಲಿ ಎದ್ದು ಹೋದದಿಲ್ಲ, ಇದರ ಮೊದಲು ಇಲ್ಲಿ ಕೂಡ ಮೂಲ್ಕೆಯಲ್ಲಿ ಅರ್ಧದಲ್ಲಿ ಎದ್ದು ಹೋಗಲಿಲ್ಲ. ಆದರೆ ಇವತ್ತು ಅನಿವಾರ್ಯ. ಮತ್ತು ನನಗೆ ನನ್ನ ವೈದ್ಯರು ಹೇಳಿದರು ನಿನ್ನ ಅಸೌಖ್ಯದ ಹಿನ್ನೆಲೆಯಲ್ಲಿ ನಿನಗೆ COVID-19 ಇಫೆಕ್ಟ್ ಮತ್ತು ಇಮ್ಯುನಿಟಿ ಇಲ್ಲ ಹಾಗೆ ಹೇಳಿದ್ದಾರೆ, ಅದು ಗೊತ್ತು ನನ್ನದು ಹೇಳಲಿಕ್ಕಿಲ್ಲ. ಆದರೆ ನನ್ನ ಮನಸ್ಸು ಇಲ್ಲೇ ಇದೆ, ನನಗೆ ಕರೆದಿದ್ದಕ್ಕೆ ನಿಮಗೆ ಕೃತಜ್ಞತೆ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು. ವಂದನೀಯ ಫಾದರ್ ಫ್ರಾನ್ಸಿಸ್ ಸೇವಿಯರ್ ಗೋಮ್ಸ್ ಇವರಿಗೆ ವಂದನೆಗಳು. ಇದೀಗ ಜನಾಬ್ ಇಸ್ಮಾಯಿಲ್ ದಾರ್ಮಿ ಇವರು ನಿರ್ಗಮಿಸ್ತಾ ಇದ್ದಾರೆ, ಇವರಿಗೆ ಗೌರವಪೂರ್ವಕ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಫಾರೆಸ್ಟ್ ಆಫೀಸರ್ ಜೀವನ್ ಹಾಗೂ ಅಭಿಲಾಷ್ ಇದ್ದಾರೆ, ಅವರನ್ನು ಗುರುತಿಸಿಕೊಂಡವರಿದ್ದೇವೆ, ವಂದನೆಗಳು ಸರ್. ಅದೇ ರೀತಿ ಬಿಲ್ಲವ ಸಮಾಜದ ಅಧ್ಯಕ್ಷರಾದ ಲೋಕೇಶ್ ಅಮೀನ್ ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಗುರುತಿಸಿಕೊಂಡಿರುವರಿದ್ದೇವೆ. ಬಜಪೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಸೈಯದ್ ಹಮೀದ್ ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಗುರುತಿಸಿಕೊಂಡವರಿದ್ದೇವೆ. ನಮ್ಮ ನಾಗರಿಕ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಕರ್ಕೇರವರಿದ್ದಾರೆ, ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಲಯನ್ ಲಿಯೋ ಕ್ಲಬ್ಬಿನ ಅಧ್ಯಕ್ಷರಾದ ಕವನ್ ಕುಬೇರವರು ಇದ್ದಾರೆ, ನಿಮ್ಮನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಸರ್. ಡಿಕೋಸ್ಟಾ ಸ್ವಾಮಿಲ್ನ ಹೆಜಮಾಡಿ ಆಡಳಿತ ಕಚೇರಿಯನ್ನು ಉದ್ಘಾಟನೆ ಮಾಡಿದಂಥ ಶ್ರೀಯುತ ಅಭಯ ಚಂದ್ರ ಜೈನ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎತ್ತರದ ಬೆಟ್ಟದ ಮೇಲೆ ಒಂದು ಸುಂದರ ದೇಗುಲ, ಆ ದೇಗುಲಕ್ಕೆ ಹೋಗಲಿಕ್ಕೆ 100 ಮೆಟ್ಟಳುಗಳು, ಅದನ್ನು ಹೋಗುವಾಗ ಭಕ್ತರು
ದಣಿವಾರಿಸಲ ದೇವರ ಸ್ಮರಣೆ ಮಾಡುವ ರೀತಿಯಲ್ಲಿಯೋ ಗೋವಿಂದ ಗೋವಿಂದ ಅಂತ ಹೇಳ್ತಿದ್ರು. ಆಗ ಒಬ್ಬ ಹೆಂಗಸು ಮಾತ್ರ ಗೋವಿಂದ ಗೋವಿಂದ ಹೇಳದೆ ಅವರಂದಂಗೆ ಅವರಂದಂಗೆ ಅಂತ ಹೇಳ್ತಿದ್ರು. ಆಗ ಕೆಲವರು ಕೇಳಿದರು, ನೀ ಏಕಮ್ಮ ಗೋವಿಂದನ ಸ್ಮರಣೆ ಮಾಡೋದಿಲ್ಲ ಅಂಥೇಳಿ. ಆಗ ಅವ್ರು ಹೇಳಿದರು, ಅದು ನಮ್ಮ ಯಜಮಾನರ ಹೆಸರು, ಅದಕ್ಕಾಗಿ ನಾನು ಅವರಂದಂಗೆ ಹೇಳ್ತಾ ಇದ್ದೇನೆ ಅಂಥೇಳಿ. ಫಾದರ್ ಗೋಮ್ಸ್ ಮಾತನಾಡಿದ ನಂತರ ಎಲ್ಲ ವಿಚಾರಗಳನ್ನು ಅವರು ಪರಿಕ್ರಮಿಸಿದ್ರಿಂದ ನಾನು ಈಗ ಮಾತನಾಡುವಾಗ ಅವರಂದಂಗೆ ಹೇಳುವುದು ಸೂಕ್ತ ಅಂತ ನನಗೆ ಕಾಣುತ್ತದೆ. ಯಾವೊಂದು ವಿಚಾರವನ್ನು ಅವ್ರು ಬಿಡಲಿಲ್ಲ. ಒಂದು ಗಾದೆ ಇದೆ, ಆಡು ಮೇಯದ ಸೊಪ್ಪಿಲ್ಲ ಅಂಥೇಳಿ. ಆ ಗಾದೆಗೆ ಎಲ್ಲಿಯಾದರೊಂದು ಅಪವಾದ ಇದ್ದರೆ ಆ ಅಪವಾದ ನಾವು ರಾಲ್ಫ್ ಡಿಕಾಸ್ಟ್ರಲ್ಲಿ ಕಾಣಬೇಕು. ಸಾಮಾಜಿಕ ಕಳಕಳಿ ಆಗಲಿ, ಧಾರ್ಮಿಕತೆಯಲ್ಲಿ ಆಗಲಿ, ಇನ್ನೊಬ್ಬರನ್ನು ಸಹಾಯ ಮಾಡುವುದರಲ್ಲಿ ಆಗಲಿ, ಸಹಾನುಭೂತಿಯಲ್ಲಿ ಆಗಲಿ, ಮಾರ್ಗದರ್ಶಕರಾಗಿ ಆಗಲಿ, ಮುಖಂಡರಾಗಿ ಆಗಲಿ, ಅದ್ವಿತೀಯ ಸಾಧನೆ ಅವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವಾಣಿಜ್ಯ ಕ್ಷೇತ್ರದಲ್ಲಿಯೂ ಒಂದು ಸಾಧನೆಯನ್ನು ಮಾಡಿದೆ. ಆ ಸಾಧನೆಯ ಒಂದು ಸಮಾರಂಭ ಇವತ್ತು ನಡೀತಾ ಇದೆ. ಇವತ್ತು ಮಾಡುವ ಅವರ ಉದ್ಯಮಕ್ಕೆ ನಾವು ಎಲ್ಲರೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಹರಿಸ್ತಾ ಇದ್ದೇವೆ. ರಾಲ್ಫ್ ಡಿಕಾಸ್ಟ್ರು ಅವರು ಸಂಘಟಕರು, ಒಂದು ಅದ್ವಿತೀಯ ಸಂಘಟಕರು, ಅಸಾಮಾನ್ಯ ಸಂಘಟಕರು. ಯಾವುದೇ ಒಂದು ಕೆಲಸ ಅವರಿಗೆ ಹೇಳಿದರೆ ಇಲ್ಲ ಅಂತ ಹೇಳಿದ್ದು ನನಗೆ ಗೊತ್ತಿಲ್ಲ. ನಾನು ಒಂದ್ಸಲ ಅವ್ರದ್ದು ಕೇಳಿದ್ದುಂಟು, ರಾಲ್ಫಿ ನಿಮಗೆ ದಿವಸಕ್ಕೆ 24 ಗಂಟೆಯಿಂದ ಜಾಸ್ತಿ ಕೊಟ್ಟಿದ್ದಾರೆ ದೇವರು ಅಂಥೇಳಿ. ಮತ್ತು ಏನು ಹೇಳಿದರೂ ಆಗುವುದಿಲ್ಲ ಅಂತ ಹೇಳುವುದಿಲ್ಲ ನೀವು ಯಾವ ಅಂತ ಕೇಳಿದ್ದಕ್ಕೆ ಅವರೊಂದು ಹೇಳಿದ ಮಾತು ಒಂದು ನನಗೆ ದಿಗ್ಮೂಢನಾಗಿ ಮಾಡಿತ್ತು. ಅದೇನಂತೇಳಿದರೆ ಅವರು ಕೇಳಿದರು, ಶಬ್ದಕೋಶದಲ್ಲಿ ಡಿಕ್ಷನರಿಯಲ್ಲಿ ಪಾಸಿಬಲ್ ಎಂಬ ಶಬ್ದ ಉಂಟು, ಆದರೆ ಇಂಪಾಸಿಬಲ್ ಎಂಬ ಶಬ್ದ ಉಂಟಾ ಅಂತ ಕೇಳಿದರು ನನ್ನ ಹತ್ರ. ನನಗೆ ಅದು ಭಾರಿ ತುಂಬ ಅರ್ಥಗರ್ಭಿತವಾಗಿ ಕಂಡಿತ್ತು. ಅದನ್ನು ಅವರು ಸಾಧನೆ ಮಾಡಿ ತೋರಿಸಿದ್ದಾರೆ. ಅವರು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ. ನನ್ನ ಬಗ್ಗೆ ಒಂದು ಒಳ್ಳೆ ಮಾತನ್ನು ಹೇಳಿದರು, ಅದು ನಾನು ಈ ಸಭೆಯಲ್ಲಿ ಖಂಡಿತವಾಗಿ ಹೇಳ್ತೇನೆ, ಘಂಟಾ ಘೋಷ ಮಾಡ್ತೇನೆ ಆಗಿ ಹೇಳ್ತೇನೆ ಅಂತೇಳಿದರೆ, ಅವರ ಸೇವಾ ಮನೋಭಾವದಿಂದ ಅವರ ಮುಖಂಡತ್ವದಿಂದ ನಾನು ಪ್ರಭಾವಿತನಾಗಿದ್ದೇನೆ, ಕಲಿತಿದ್ದೇನೆ. ಅದಕ್ಕಾಗಿ ನಾನು ವೈಯಕ್ತಿಕ ರೀತಿಯಲ್ಲಿ ಅವರಿಗೆ ನಾನು ಶ್ಲಾಘನೆಯನ್ನು ಕೊಡ್ತಾ ಇದ್ದೇನೆ. ಈ ಸಂಸ್ಥೆ ನಡೆಸುವಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದ ರಾಲ್ಫ್ ಡಿಕಾಸ್ಟ್ರಲ್ಲಿ ಒಂದು ದೊಡ್ಡ ಗುಣ ಏನಂತ ಹೇಳಿದರೆ, ಕುಟುಂಬದರನ್ನು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವುದು ಅದು ತುಂಬ ಸಲ ಸಾಧ್ಯ ಆಗುತ್ತಿಲ್ಲ. ನಾವು ಸಮಾಜಮುಖಿ ಆಗಿರುವಾಗ ಕುಟುಂಬ ಸಫರ್ ಆಗ್ತದೆ, ಆದರೆ ಅವರು ಅದನ್ನು ಸಹ ಒಟ್ಟಿಗೆ ಕೊಂಡೋಗಿ ಕೊಂಡಿದ್ದಾರೆ. ಆದ್ದರಿಂದ ಅದರಲ್ಲಿ ಸಹ ಅವರೊಂದು ಮಾದರಿ ವ್ಯಕ್ತಿ. ಆ ಮಾದರಿ ವ್ಯಕ್ತಿಯಾಗಿ ಅವರು ಮುಂದುವರಿಸಲಿ, ದೇವರು ಅವರಿಗೆ ಹರಸಲಿ ಅಂತ ಹೇಳ್ತಾ ಇದ್ದೆ. ನಾನು ಯಾವಾಗಲೂ ಕೇಳುವುದುಂಟು ಅವ್ರ ಹತ್ರ, ನೋಡು ಮಾರೆ ನೀನು ಇಷ್ಟೆಲ್ಲ ಮಾಡ್ತಿ, ನಿನ್ನ ವ್ಯಾಪಾರ ವಹಿವಾಟನ್ನು ದಯವಿಟ್ಟು ನೀನು ನಿಗ್ಲೆಕ್ಟ್ ಮಾಡಬೇಡ, ಅದು ಇಂಪಾರ್ಟೆಂಟ್. ನಾನು ಅದು ಆ ಮಾತನ್ನು ನಾನು ಕಿವಿ ಮಾತನ್ನು ನಾನೇ ನನಗೆ ಸಹ ಹೇಳಬೇಕಾಗ್ತದೆ, ಆದರೆ ಅದು ತುಂಬ ಪ್ರಾಮುಖ್ಯ, ಅದಕ್ಕೆ ಚ್ಯುತಿ ಬರದಾಗೆ ನಡೀಬೇಕಂತೇಳಿ. ಅದೇ ಚ್ಯುತಿ ಬರದಾಗೆ ನಡೀಲಿ, ಇದು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ, ಹಿಮಾಲಯ ಪರ್ವತ ಅವರ ಯಶಸ್ಸಿಗೆ ಒಂದು ಹಾಗೆ ನಿಲ್ಲಬಾರದು, ಅವರು ಯಶಸ್ಸನ್ನೇ ಕಾಣಲಿ ಎಂದು ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ವಂದನೆಗಳು. ಶ್ರೀಯುತ ವಾಲ್ಟರ್ ಡಿಸೋಜ ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಇದೀಗ ಶ್ರೀ ಅಭಯ್ ಚಂದ್ರ ಜೈನ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ರಾಲ್ಫ್ ಡಿಕಾಸ್ಟ್ರ ಈ ಎರಡು ಶೋರೂಮ್ಗಳು ಮುಲ್ಕಿ ಮತ್ತು ಹೆಜಮಾಡಿಯಲ್ಲಿ ಎರಡು ವುಡನ್ ಶೋರೂಮ್ಗಳನ್ನು ಇಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯನುಗಳೇ, ರಾಲ್ಫ್ ಡಿಕಾಸ್ಟ್ರ ಕುಟುಂಬಸ್ಥರೇ, ಐ ಆಮ್ ಹ್ಯಾಂಡ್ಸ್ ಆಫ್ ಟು ರಾಲ್ಫ್ ಡಿಕಾಸ್ಟ್ರ. ಯಾಕೆಂದರೆ ಓರ್ವ ನಮ್ಮೊಡನೆ ರಾಜಕಾರಣಿಯಾಗಿದ್ದವರು, ಯುವಕ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಬೇರೆಲ್ಲ ರೀತಿಯಲ್ಲಿ ರಾಜಕೀಯದಲ್ಲಿ ಹೋರಾಟ ಮಾಡಿದಂಥ ವ್ಯಕ್ತಿ. ಇವತ್ತು ರಾಜಕೀಯದಿಂದ ದೂರ ಬಂದು ಇವತ್ತು ಹೆಜಮಾಡಿಗೆ ಬಂದು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜಕೀಯದಲ್ಲಿರುವವ ರಾಜಕೀಯ ಬಿಡುವುದು ಭಾಳ ಕಮ್ಮಿ, ಆದರೆ ರಾಲ್ಫ್ ಡಿಕಾಸ್ಟ್ರ ಒಂದು ಸಾಂದರ್ಭಿಕದಲ್ಲಿ ಯುವಕ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದುಕೊಂಡು
ಇವತ್ತು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಮರವೂರಿನಲ್ಲಿ ರಾಜೀವ್ ಗಾಂಧಿ ಕುಡಿಯುವ ನೀರು ಯೋಜನೆ, ಬಹುಗ್ರಾಮ ಕುಡಿಯುವ ನೀರು ಯೋಜನೆ, ಆ ದಿನಗಳಲ್ಲಿ ವಿಜಯ್ ಕುಮಾರ್ ಶೆಟ್ಟಿಯವರು ಸುರತ್ಕಲ್ ಕ್ಷೇತ್ರದ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ರಾಲ್ಫಿ ಡಿಕೋಸ್ಟಾ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆ ಸಾಧನೆಯನ್ನು ಪ್ರಾರಂಭಿಸಿದ್ದನ್ನು ಇವತ್ತು ನಾನು ಇಲ್ಲಿ ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ. ಎರಡು ಜಿಲ್ಲೆಗಳ ಪ್ರಥಮ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸುಮಾರು 55 ಕೋಟಿ ರೂಪಾಯಿಯಲ್ಲಿ ಕಡೆಗೆ ಪೂರ್ತಿ ಮಾಡುವಂಥ ಸೌಭಾಗ್ಯ ನನ್ನ ಪಾಲಿಗೆ ಬಂತು. ಕ್ರೆಡಿಟ್ ಎಲ್ಲ ಅಭಯಚಂದ್ರನಿಗೆ ಸಿಕ್ಕಿತು. ಆದರೆ ಮಾಡಿದಂಥ ಕೆಲಸ ರಾಲ್ಫಿ ಡಿಕೋಸ ಮತ್ತು ವಿಜಯ್ ಕುಮಾರ್ ಶೆಟ್ಟಿಯವರು ಆ ದಿನಗಳಲ್ಲಿ ಮಾಡಿದಂಥ ಕೆಲಸವನ್ನು ನಾನು ಇಲ್ಲಿ ನೆನಪಿಸಲಿಕ್ಕೆ ಇಚ್ಛಿಸ್ತೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಅವರ ಸಾಮ್ರಾಜ್ಯವನ್ನು, ಎಂಪೈರನ್ನು ನೋಡಿ ನಾನು ಸಂತೋಷಪಟ್ಟಿದ್ದೇನೆ. ಎಲ್ಲ ಯುವಕರು ಇಂಥ ಸಾಧನೆಯನ್ನು ಮಾಡಿ ಸ್ವಾಭಿಮಾನದ ಬದುಕಿನಲ್ಲಿ ಬದುಕಬೇಕು ಎಂಬ ಸಂದೇಶವನ್ನು ಕೊಟ್ಟು ಇವತ್ತು ಅವರ ಇಡೀ ಕುಟುಂಬದವರನ್ನು ಸೇರಿಸಿ ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳು, ಅಭಿನಂದನೆಗಳು. ಈ ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿರುವಂಥ ವಂದನೀಯ ಫಾದರ್ ಫ್ರಾನ್ಸಿಸ್ ಕ್ಷೇವಿಯರ್ ಗೋಮ್ಸ್ ಹಾಗೂ ವಾಲ್ಟರ್ ಡಿಸೋಜಾ ಇವರಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಜಿ ಅಧ್ಯಕ್ಷರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದಂಥ ಸುಧಾಕರ್ ಕರ್ಕೇರ ಹಾಗೂ ಸುಭಾಷ್ ಜಿ ಸಾಲ್ಯಾನ್ ಉಪಸ್ಥಿತರಿದ್ದಾರೆ. ಇವರನ್ನು ಗುರುತಿಸಿಕೊಂಡು ಅವರಿದ್ದೇವೆ. ಅದೇ ರೀತಿ ಹೆಜಮಾಡಿ ಕಾಂಗ್ರೆಸ್ನ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಸುಧೀರ್ ಕರ್ಕೇರ ಇವರಿದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ಅವರಿದ್ದೇವೆ. ಹೆಜಮಾಡಿ ನಾಗರಿಕರ ಕ್ರಿಯಾ ಸಮಿತಿಯ ಕಾರ್ಯದರ್ಶಿಯಾದಂಥ ಇಬ್ರಾಹಿಂ ಸನ್ನ ಇದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ಅವರಿದ್ದೇವೆ. ಇದೀಗ ಮುಂದಿನ ಕಾರ್ಯಕ್ರಮ ಜೋಯ್ಲಸ್ ಡಿಸೋಜಾ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಡಿಕೋಸ್ತಾ ಸ್ವಾಮಿಲ್ ಮತ್ತು ಡಿಕೋಸ್ತಾ ಆಡಳಿತ ಕಚೇರಿಯ ಉದ್ಘಾಟನಾ ಸಮಾರಂಭದ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಗಣ್ಯರಿಗೆ ಈ ಸಂಜೆಯ ಶುಭಕಾಮನೆಗಳನ್ನು ಅರ್ಪಿಸುತ್ತಾ, ರಾಲ್ಫಿ ಡಿಕೋಸ್ತಾರವರು ಅತ್ಯುತ್ತಮ ಸಂಘಟಕರು ಎಂದೆಲ್ಲರೂ ಹೇಳಿದರು. ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷರಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾಥೋಲಿಕ್ ಸಮುದಾಯವನ್ನು ಒಟ್ಟುಗೂಡಿಸುವ ಮುಖೇನ ತನ್ನ ನಾಯಕತ್ವ ಹಾಗೂ ನಮ್ಮ ಸಮಾಜ ಸೇವೆಯ ಮುಖೇನ ನಾಯಕತ್ವವನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ತೋರಿಸಿಕೊಟ್ಟಿದ್ದಾರೆ. ಇಂಥ ಹಾಗೂ ಮಂಡಲ ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ರಾಜಕೀಯದಲ್ಲೂ ತನ್ನ ಸೇವೆಯನ್ನು ನೀಡುತ್ತಾ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಈಗ ತಮ್ಮ ವ್ಯವಹಾರದಲ್ಲೂ ಸಹ ಅತ್ಯುತ್ತಮವಾಗಿ ಜನಸೇವೆಯನ್ನು ಮಾಡ್ತಿದ್ದಾರೆ. ಇವರ ಜನಸೇವೆಗೆ ಇವರ ದೇವರು ಇನ್ನಷ್ಟು ಇವರಿಗೆ ಹರಸಲಿ, ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಜೋಯ್ಲಸ್ ಡಿಸೋಜಾ ಇವರಿಗೆ. ಈ ಸಮಾರಂಭದ ಕೇಂದ್ರ ಬಿಂದು ರಾಲ್ಫಿ ಡಿಕೋಸ್ಟಾ ಇವರು ಈ ಅಧ್ಯಕ್ಷೀಯ ಮಾತನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ದಿವಾಕರ್ ಯಜಮಾಡಿಯವರು, ನಾನಿವತ್ತು ವೇದಿಕೆಯಲ್ಲಿ ಕೂರಿಸುವಂಥ ವ್ಯಕ್ತಿ ಎಂದು ನಾನು ಭಾವಿಸ್ತಾ ಇದ್ದೇನೆ. ಯಾವತ್ತು ಎಲೆಮರೆಯ ಕಾಯಿಯಂತೆ ದುಡಿದು 10 ಹಲವಾರು ಮಂದಿಯನ್ನು ರಾಜ್ಯೋತ್ಸವ ಪ್ರಶಸ್ತಿ ತನಕ ಕೊಂಡೊಯ್ಯುವಂಥ ಸಾಧನೆಗೈದಂಥ ದಿವಾಕರ್ ಯಜಮಾಡಿಯವರು ಕೆಳಗೆ ಕೂತ್ಕೊಂಡು ನಿರೂಪಣೆ ಮಾಡುವುದು ನೋಡುವಾಗ ನಾನೇ ನನ್ನ ಬೆನ್ನನ್ನು ತಟ್ತಾ ಇದ್ದೇನೆ. ನನ್ನ ಮಿತ್ರ ಎಷ್ಟು ದೊಡ್ಡ ವ್ಯಕ್ತಿ, ಇವತ್ತು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಹೇಳಿದರೆ ನನಗೆ ಸಂತೋಷವಾಗ್ತಾ ಇದೆ. ನಾನು ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕಾಗಿದೆ. ಇವತ್ತು ಕರಾವಳಿ ಯುವಕ ವೃಂದ, ಈ ಒಂದು ಯುವಕ ವೃಂದ ಇಡೀ ದೇಶದಲ್ಲೆಲ್ಲ ವಿದೇಶದಲ್ಲಿ ರಾರಾಜಿಸುತ್ತಿದ್ದರೆ ಅದಕ್ಕೆ ಒರ್ವರು ಕಾರಣಕರ್ತರಾದ ನಮ್ಮ ದಿವಾಕರ್ ಯಜಮಾಡಿಯವರು. ತುಂಬ ಮಂದಿಯನ್ನು ತನಗೆ ಸಿಕ್ಕ ಅವರಿಗೆ ಒಂದು ಯುವ ಪ್ರಶಸ್ತಿ, ಎಲ್ಲರಿಗೆ ನಾವು ಕೆಲವೊಮ್ಮೆ ಹಣ ಕೊಟ್ಟು ಪ್ರಶಸ್ತಿ ತಗೊಳ್ಳೋದನ್ನು ನಾವು ನೋಡಿದ್ದೇವೆ. ಆದರೆ ಪ್ರಶಸ್ತಿ ಲೀಸ್ಟಲ್ಲಿ ನೋಡುವಾಗ ದಿವಾಕರ್ ಯಜಮಾಡಿಯವರ ಹೆಸರು ಇಲ್ಲದನ್ನು ನೋಡಿ ಅಧಿಕಾರಿಯವರು ಕರೆದು ನಿಮ್ಮ ಹೆಸರು ಯಾಕಿಲ್ಲ, ನೀವು ಯಾಕೆ ಹಾಕಿಲ್ಲ ಅಂತ ಹೇಳಿ ಅಧಿಕಾರಿಯವರೇ ಹೆಸರನ್ನು ಹಾಕಿ ಇವತ್ತು ಒಂದು ಯುವಕರಿಗೆ ಕಣ್ಮಣಿ ಹೇಳ್ಬೋದು. ಅವರು
ನಮಗೆಲ್ಲರಿಗೆ ಮಾದರಿಯಾದಂಥ ದಿವಾಕರ್ ಯಜಮಾಡಿಯವರು ವೇದಿಕೆಗೆ ಬಂದು ನಮ್ಮ ಹತ್ರ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಾನು ಅಧ್ಯಕ್ಷೀಯ ಭಾಷಣ ಮಾಡಲಿಕ್ಕೆ ತಯಾರಿಲ್ಲ, ಯಾಕೆ ಹೇಳಿದರೆ ಇನ್ನೂ ಮಾತನಾಡಿದರೆ ಕಲ್ಲಿನಲ್ಲಿ ಹೊಡಿತಾರೆ. ಪುಣ್ಯದಲ್ಲಿ ನಾವು ಮ್ಯಾಟ್ ಹಾಕಿದ್ದೇವೆ, ಕಲ್ಲು ನಿಮ್ಮ ಕೈಗೆ ಸಿಗುವುದಿಲ್ಲ, ಅದೊಂದು ಪುಣ್ಯವೆಂದು ನಾನು ಭಾವಿಸ್ತೇನೆ. ಇವತ್ತು ದೂರ ದೂರದಿಂದ ನೀವೆಲ್ಲರೂ ಬಂದಿದ್ದೀರಿ, ನನ್ನ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದೀರಿ. ನಾನು ಈ ಸಮಯದಲ್ಲಿ ಫಾದರ್ ಹೇಳಿದರು ಸ್ವಲ್ಪ ಒಳ್ಳೆಯ ಕೆಲಸ ಸಹ ಮಾಡಬೇಕೆಂದು. ಮುಂದಿನ ದಿವಸದಲ್ಲಿ ನಾವು ಹಿಂದೂಗಳು ತೀರಿ ಹೋದರೆ ನಾನು ಒಡೆದು ಕಟ್ಟಿಗೆ ಕೊಡುವಂಥ ಆ ಏನು ಚಿತಾಭಸ್ಮಕ್ಕೆ ಬೇಕಾದಂಥ ಕಟ್ಟಿಗೆ ಸಾಮಗ್ರಿಯನ್ನು ಕೊಡಬೇಕೆಂದು ಯೋಚಿಸಿದ್ದೇನೆ. ಅದೇ ರೀತಿ ಆ ಮರಣಕ್ಕೆ ಬೇಕಾದ ಹಲಗೆ ಹಾಗೂ ಈ ಹೋಮಕ್ಕೆ ಬೇಕಾದಂಥ ಹಲಸಿನ ಸಾಮಗ್ರಿ ಏನಿದೆ ಹಾಗೂ ಕಿಂಚಿತ್ತು ಧನ ಸಹಾಯ ಆ ಸಮಯದಲ್ಲಿ ನೀಡಬೇಕೆಂಬ ಆಸೆ ನನಗಿದೆ. ಅದೇ ರೀತಿ ನನ್ನ ಹತ್ರ ಒಂದು ಜೆ ಸಿ ಪಿ ಇದೆ. ನನ್ನ ನಾಗರಿಕ ಸಮಿತಿಯ ಅಧ್ಯಕ್ಷರು ಸದಸ್ಯರು ಸೂಚಿಸಿದ ಸ್ಥಳಗಳಲ್ಲಿ ಒಂದೊಂದು ವಾರ್ಡಿನಲ್ಲಿ ಎರಡೆರಡು ದಿವಸವಾದರೂ ಈ ಹೂಳೆತ್ತುವ ಕಾರ್ಯಕ್ರಮ, ರಸ್ತೆ ಸರಿ ಮಾಡುವಂಥ ಕಾರ್ಯಕ್ರಮ ಮಾಡಬೇಕೆಂಬ ಆಸೆ ನನಗಿದೆ. ಅದೇ ರೀತಿ ಇಲ್ಲಿ ನಾಗರಿಕ ಸಮಿತಿ ಅಧ್ಯಕ್ಷರಾದ ಸುಧಾಕರ್ ಕರ್ಕರ್ ಅವರು ಇದ್ದಾರೆ. ಅದೇ ರೀತಿ ನಾನು ಸನಾ ಇಬ್ರಾಹಿಂ ನನ್ನ ಮಿತ್ರರಿದ್ದಾರೆ, ಅವರ ಹತ್ರ ಈಗಾಗಲೇ ವಿನಂತಿಯನ್ನು ಮಾಡಿದ್ದೇನೆ. ಮುಸ್ಲಿಂ ಧರ್ಮದ ಏನಾದರೂ ಒಂದು ಕಾರ್ಯಕ್ರಮಗಳಿಗೆ ಅವಿರತವಾಗಿ ಬಡವರಿಗೆ ನನ್ನಿಂದಾದ ಸಹಾಯ, ಮದುವೆ ಸಮಾರಂಭ ಇರ್ಬೋದು, ಇಲ್ಲಾದರೆ ಮುಂಜಿ ಕಾರ್ಯಕ್ರಮ ಇರ್ಬೋದು, ಇಲ್ಲಾದರೆ ವಿದ್ಯಾಭ್ಯಾಸದ ಕಾರ್ಯಕ್ರಮ ಇರ್ಬೋದು, ನಿಮ್ಮ ನಾಯಕರು ನಮ್ಮ ಇವತ್ತು ಶೇಖ್ ಅಬ್ಬಾಸ್ ಕೋಟೆಯವರಿದ್ದಾರೆ, ಹಿಮಾಲಯ ಪರ್ವತ ಅವರು, ಅವರಾಗೆ ಬೆಂಜ್ ಕಾರ್ನಲ್ಲಿ ತಿರುಗಬೇಕೆಂಬ ಆಸೆ ನನಗೂ ಇದೆ. ಆದರೆ ಅವರ ಮಾರ್ಗದರ್ಶನದಂತೆ ಮುಂದಿನ ದಿವಸದಲ್ಲಿ ನನಗೇನು ಆದಾಯ ಇದೆ ಆದಾಯದ 10% ಜನರ ಸೇವೆಗಾಗಿ ಮೀಸಲಿಡಬೇಕೆಂಬ ಆಸೆ ನನಗಿದೆ. ಈಗಾಗಲೇ ನಮಗೆ ನಾವು ಕ್ರೈಸ್ತರು ಕೇವಲ 1% ಇರುವುದು, ನನ್ನ ಸಂಸ್ಥೆ ಬೆಳಗಬೇಕಾದರೆ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ನನಗೆ ಸಾಕಷ್ಟು ವ್ಯಾಪಾರವನ್ನು ನೀಡಿದ್ದಾರೆ, ನಾನು ಅವರನ್ನು ಯಾವತ್ತೂ ಮರೆಯಲಿಕ್ಕಿಲ್ಲ. ಪೊಳಲಿ ದೇವಸ್ಥಾನದ ರಾಜರಾಜೇಶ್ವರಿ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಸಂಪೂರ್ಣ ಮರವನ್ನು ನನಗೆ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಪ್ಪನಾಡು ದೇವಸ್ಥಾನಕ್ಕೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಮುಖ್ಯ ದ್ವಾರವಾಗಲಿ, ಮಸೀದಿಗಳು 10 ಮಂಗಳಪೇಟೆ ಮಸೀದಿ 10 ಮಸೀದಿಗಳಿಗೆ ಮರ ಒದಗಿಸುವ ಅವಕಾಶ ನನಗೆ ಸಿಕ್ಕಿದೆ. ಅದೇ ರೀತಿ ವೆಲಂಕಣಿ ಚರ್ಚ್ ಇದೆ, ಬೋಳ ಚರ್ಚ್ ಇದೆ, ಸುರತ್ಕಲ್ ಮದುವೆ ಮಂಟಪ ಇರ್ಬೋದು, ದೂರ ಎಲ್ಲ ಹೋಗುವುದು ಬೇಡ. ಹತ್ತಿರದ ನಮ್ಮ ಬಿಲ್ಲವ ಅಧ್ಯಕ್ಷರು ಇಲ್ಲಿ ಲೋಕೇಶ್ ಅಮೀನ್ರವರಿದ್ದಾರೆ, ಸುಧೀರ್ ಕರ್ಕೇರ್ರವರಿದ್ದಾರೆ. ಈ ಬಿಲ್ಲವ ಸೇವಾ ಮಂದಿರದ ಮುಖ್ಯ ದಾರವನ್ನು ನೀಡುವಂಥ ಅವಕಾಶ ನನಗಾಗಿದೆ. ಮುಂದಿನ ದಿವಸದಲ್ಲಿ ಈಗಾಗಲೇ ನಾನು ನನ್ನ ಪ್ರಕಾರ ನನ್ನ ಅನಿಸಿಕೆ ಇಡೀ ಜಿಲ್ಲೆಯಲ್ಲಿ ಯಾರಿಗೂ ಸಿಗದಂಥ ಹಲಸಿನ ಮರದ ಭೂತದ ಮಂಚದ ಅಲಗೆ ಏನಿದೆ ಅದು ಯಾರಿಗೂ ಸಿಗದಿದ್ದರೂ ನನಗೆ ದೇವರು ಕೊಟ್ಟು ನಾನು ಈ ಪಡುಪೆರಾರ ದೇವಸ್ಥಾನ ಇದೆ ಇಲ್ಲಿ ಎಲ್ಲ ಕಡೆಗೆ ದೇವಸ್ಥಾನಗಳಿಗೆ ಮುಂಗಡವಾಗಿ ಅವರು 5-10 lakh ನನ್ನ ಹತ್ರ ಮೀಸಲಿಟ್ಟು ಮರವನ್ನು ನನ್ನ ಮೇಲೆ ವಿಶ್ವಾಸವಿಟ್ಟು ಮರ ತೆಗೆದುಕೊಳ್ಳುವಂಥ ವ್ಯವಸ್ಥೆ ದೇವರು ನನಗೆ ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲೂ ನಾನು ನಿಮಗೆ ಹೇಳುವ ಕಿವಿ ಮಾತು ಇಷ್ಟೇ, ನಾವು ಸಮಾಜಕ್ಕೆ ಏನು ಒಳ್ಳೆಯದು ಮಾಡಿದರೆ ನಮಗೆ ದೇವರು ಯಾವತ್ತೂ ದೇವರು ಬಿಡುವುದಿಲ್ಲ.
ನನ್ನ ಕಾರ್ಪೆಂಟ್ರ್ ಸೀತಾರಾಮ್ ಎಲ್ಲ ಇದ್ದಾರೆ, ನಾಳೆ ಮಳೆ ಬಂದರೆ ಏನು ಮಾಡ್ತೀರಿ ಎಂದು ಕೇಳ್ತಾರೆ. ನಾನು ಹೇಳಿದೆ, ನನ್ನ ಯಾವುದೇ ಕಾರ್ಯಕ್ರಮಕ್ಕೆ ದೇವರು ಇದುವರೆಗೆ ವಿಘ್ನವನ್ನು ಒಡ್ಡದ್ದು ಇಲ್ಲವೇ ಇಲ್ಲ. ನಾನದು ನಾಟಕ ಮಾಡಲಿ, ಬಯಲಾಟ ಮಾಡಲಿ, ಕಾರ್ಯಕ್ರಮ ಮಾಡಲಿ, ಒಂದೇ ಒಂದು ಅನಿ ದೇವರು ಮಳೆ ಕೊಟ್ಟದ್ದಿಲ್ಲ. ನಾನು ಖಂಡಿತವಾಗಿ ಹೇಳ್ತೇನೆ, ನಮ್ಮ ಕಾರ್ಯಕ್ರಮ ಆದ ಮೇಲೆ 100% ಮಳೆ ಸ್ವಲ್ಪದಾದರೂ ಬರ್ತದೆ, ಇದು ನನ್ನ ನಂಬಿಕೆ. ನಾನು ದೇವರ ಮೇಲೆ, ನಾನು ಜನರಲ್ಲಿ ದೇವರನ್ನು ಕಾಣ್ತಾ ಇದ್ದೇನೆ. ಮುಂದೆಯೂ ನನಗೆ ದೇವರು ಆಯುರ ಆರೋಗ್ಯ ಕೊಡಲಿ ಅಂತ ನನ್ನಲ್ಲೇ ನಾನು ಕೇಳ್ತಾ ಇದ್ದೇನೆ. ನನಗೆ ಹೆಚ್ಚು ವರ್ಷ ಬದುಕಲಿಕ್ಕೆ ಆಸೆ ಇಲ್ಲ, ಸ್ವಲ್ಪ ದಿವಸ ಬದುಕಲಿಕ್ಕೆ ಆಸೆ ಇದೆ. ಆ ಬದುಕಿದ ದಿವಸ ತನಕ 1 ರೂಪಾಯಿ ಬ್ಯಾಂಕಲ್ಲಿ ಸಾಲ ಇಲ್ಲದೆ ನನ್ನ ಮಕ್ಕಳಿದ್ದಾರೆ, ನನಗೆ ದೇವರು ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ಶೇನ್ ರಾಮ್ಸನ್ ಡಿಕಾಸ್ಟ. ನಾನು ಅವನಿಗೆ ದಿವಸಗಳು ಬೈಯೋದಿದೆ, ಒಮ್ಮೆ ಕೋಪ ಮಾಡ್ತಾನೆ, ಮತ್ತು ಹತ್ತಿರ ಬಂದು ನನ್ನನ್ನು ಕಣ್ಣಲ್ಲಿ ಅವನ ನೀರು ಬರ್ತದೆ. ನನ್ನ ಮಗಳು ಇದ್ದಾಳೆ, ಅದೇ ರೀತಿ ನನಗೆ ಒಳ್ಳೆಯ ಅಳಿಯ ಕೊಟ್ಟಿದ್ದಾನೆ ದೇವರು. ಎಲ್ಲರಿಗೂ ಕುಡುಕ ಅಳಿಯ ಕೊಡ್ತಾರೆ, ನನಗೆ ಒಳ್ಳೆ ಅಳಿಯ ಕೊಟ್ಟಿದ್ದಾರೆ ದೇವರು. ಅವರಿಗೆಲ್ಲರಿಗೂ ನನ್ನ ಎಲ್ಲ ಜೀವನದ ಆಯುರ ಆರೋಗ್ಯವನ್ನು ಅವರಿಗೆ ಕೊಟ್ಟು ಹೆಚ್ಚು ದಿವಸ ಬದುಕಲಿಕ್ಕೆ ನನಗೆ ಆಸೆ ಇಲ್ಲ. ಇದ್ದಷ್ಟು ದಿವಸ ಎಲ್ಲರ ಸೇವೆ ಮಾಡುವಂಥ ಅವಕಾಶ ದೇವರು ನನಗೆ ಒದಗಿಸಿಕೊಡಲಿ, ಎಲ್ಲ ಧರ್ಮದವರೊಂದಿಗೆ ಸೇರಿ ಬಾಳುವಂಥ ಆಗಲಿ ಎಂದು, ಎಲ್ಲರತ್ರಿಗೆ ಬೆರೆಯುವಂಥ ಅವಕಾಶ ಆಗಲಿ. ನಾನು ಯಾವಾಗಲೂ ನಿಷ್ಠುರವಾದಿ, ನನ್ನ ಮಡದಿಗಾಗಲಿ ಮಕ್ಕಳಿಗಾಗಲಿ ನನ್ನೊಟ್ಟಿಗಿದ್ದವರಿಗೆ, ನಾಗರಿಕ ಸಮಿತಿಯ ಲಯನ್ಸ್ ಕ್ಲಬ್ಬಿನ ಸದಸ್ಯರಿದ್ದಾರೆ, ನಾನು ನಿಷ್ಠುರವಾಗಿ ಮಾತನಾಡುವುದಿದೆ. ಆದರೆ ನಾನು ಅಲ್ಲಿಂದ ಇಳಿದು ಹೋಗುವಾಗ ಅದನ್ನೆಲ್ಲ ಬಿಟ್ಟು ಎಲ್ಲರೂ ನನ್ನ ಸಹೋದರ ಸಹೋದರಿಯರೆಂದು ಭಾವಿಸುತ್ತಾ ನಾನು ನಡೆದುಕೊಂಡು ಬಂದಿದ್ದೇನೆ. ಅದಕ್ಕಾಗಿ ಮುಂದೆಯೂ ನನಗೆ ಒಳ್ಳೆ ನಾನು ಫಾದರ್ ಅವರು ಹೇಳಿದರು, ಮರ ಕಡಿದರೆ ಅಷ್ಟ ಮರ ನಡಿಯಂತ. ನಾನು ಸಾಲು ಮರ ತಿಮ್ಮಕ್ಕರನ್ನು ಇಲ್ಲಿ ಕರೆದುಕೊಂಡು ಬಂದು ಈ ಯಾರಿಗೂ ಈ ಪ್ರಥಮವಾಗಿ ಈ ಜಿಲ್ಲೆಗೆ ಈ ಪ್ರದೇಶಕ್ಕೆ ಪರಿಚಯ ಮಾಡಿಕೊಟ್ಟದಿದ್ದರೆ ಅದು ನಾನು. ನಾನು ಸಾವಿರಾರು ಗಿಡವನ್ನು ಅವರ ಕೈಯಲ್ಲಿ ನಡೆಸಿ ಅದೇ ರೀತಿ ಪ್ರತಿ ವರ್ಷ ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 1 ಮರ ಕಡಿದ್ರೆ ಅದಕ್ಕೆ 100 ಮರವ ನೆಡುವಂಥ ಕಾರ್ಯಕ್ರಮವನ್ನು ನಾನು ಮಾಡಿಕೊಂಡಿದ್ದೇನೆ, ಮುಂದೆಯೂ ಮಾಡಿಕೊಂಡು ಬರುವವನಿದ್ದೇನೆ ಎಂದು ಹೇಳುತ್ತಾ ನನಗೆ ದಿವಾಕರ್ ಯಜ್ಮೇಡಿ ಅವರು, ನಾನು ಮಾತನಾಡುವುದಿಲ್ಲ ಮೊದಲು ಹೇಳಿದ್ದೆ, ಏನೋ ಕೊನೆಗೆ ಅವರು ಅಧ್ಯಕ್ಷೀಯ ಭಾಷಣ, ಈ ಸಭೆಯಲ್ಲಿ ಅಧ್ಯಕ್ಷರು ಇರಲಿಲ್ಲ, ಅವರು ಅಧ್ಯಕ್ಷರನ್ನು ಸೃಷ್ಟಿ ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಕೇಳಿದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಸಂಸ್ಥೆಯ ಯಜಮಾನನ ನೆಲೆಯಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಲ್ಫಿ ಡಿಕೋಸ್ಟಾ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ, ಅದರೊಂದಿಗೆ ಸ್ಮರಣಿಕೆ ವಿತರಣೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಜಾಯ್ಲೆಸ್ ಡಿಸೋಸಾ ಅಧ್ಯಕ್ಷರು, ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಕರ್ನಾಟಕ ಸರ್ಕಾರ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪ್ರಾಣೇಶ್ ಹೆಜ್ಮಾಡಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹೆಜ್ಮಾಡಿ, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಮತ್ತೋರ್ವ ಅತಿಥಿ ಲಯನ್ ವಿನೋದ್ ಸಾಲ್ಯಾನ್ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಮುಲ್ಕಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ಚಂದ್ರಶೇಖರ್ ಪುತ್ರನ್ ಮಾಲಕರು, ಪುತ್ರನ್ ಕಾಂಪ್ಲೆಕ್ಸ್ ಹೆಜ್ಮಾಡಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇನ್ನೋರ್ವ ಅತಿಥಿ ವಂದನೀಯ ಜಾನ್ ಅಬ್ರಹಾಂ, ಸುಪೀರಿಯರ್ ಆಫ್ ಡಿವೈನ್ ಕಾಲ್ ಸೆಂಟರ್ ಕಾರ್ನಾಡ್, ಇವರಿಗೂ ಕೂಡ ತುಂಬಿದ ಧನ್ಯವಾದಗಳು. ಹಾಗೆಯೇ ಸಿಪ್ರಿಯಂ ಮೊಂತೇರೋ, ಜಾಯಿಂಟ್ ಡೈರೆಕ್ಟರ್ ಶಿಕ್ಷಣ ಇಲಾಖೆ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಸನ್ಮಾನಿತರಾದ ಶೇಖ್ ಅಬ್ದುಲ್ಲಾ, ಇವರಿಗೂ ಕೂಡ ಧನ್ಯವಾದಗಳು. ಈ ಸಂಸ್ಥೆಯ ಮಾಲಕರಾದ ಶ್ರೀ ರಾಲ್ವಿ ಡಿಕೋಸ್ಟಾ ಮಾಲಕರು, ಡಿಕೋಸ್ಟಾ ಸೋಮಲ್ ಹೆಜ್ಮಾಡಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಮಿತ್ರರು, ಹಾಗೆ ಪತ್ರಿಕಾ ಮಿತ್ರರು, ಧ್ವನಿವರ್ಧಕ ಬಂಧುಗಳು, ನಿರೂಪಕರಾದ ದಿವಾಕರ್ ಹೆಜ್ಮಾಡಿ, ಹಾಗೆ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು,
ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ನನ್ನ ಧನ್ಯವಾದಕ್ಕೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಧನ್ಯವಾದ ನೀಡಿದಂತಹ ತಮಗೂ ಧನ್ಯವಾದ ನೀಡ್ತಾ ಈ ರಾಲ್ಫಿ ಡಿಕೋಸ್ಟ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ.